भूले और भटके थे हम, जाते तो जाते कहा, किसी ने बताया हमें यीशु मसीह है यहाँ। भूले और भटके थे हम, जाते तो जाते कहा, किसी ने बताया हमें यीशु मसीह है यहाँ। दुनिया की चिंता को छोड़ दो, आगे ही बढ़ता ही चल, पाएगा शांति आराम, जीवन मिलेगा तुम्हें। दुनिया की चिंता को छोड़ दो, आगे को बढ़ता ही चल, पाएगा शांति आराम, जीवन मिलेगा तुम्हें। भूले और भटके थे हम, जाते तो जाते कहा, किसी ने बताया हमें यीशु मसीह है यहाँ। भूले और भटके थे हम, जाते तो जाते कहा, किसी ने बताया हमें यीशु मसीह है यहाँ। जीवन की रोटी है वो, जैसा कि उसने कहा, जीवन की ज्योति है वो, जग का उजाला भी है। जीवन की रोटी है वो, जैसा कि उसने कहा, जीवन की ज्योति है वो, जग का उजाला है वो। भूले और भटके थे हम, जाते तो जाते कहा, किसी ने बताया हमें यीशु मसीह है यहाँ। भूले और भटके थे हम, जाते तो जाते कहा, किसी ने बताया हमें यीशु मसीह है यहाँ। नावु ಕಳೆದ ದಿನಗಳಿಂದ ಚಫನ್ಯನ ಪ್ರಬಾದನ ಗ್ರಂಥದಿಂದ ನಾವು ಕೆಲವೊಂದು ವಿಚಾರಗಳನ್ನು ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಮತ್ತೆ ಈ ಸಮಯದಲ್ಲಿ ಕೂಡ ಚಫನ್ಯನ ಗ್ರಂಥದಲ್ಲಿ ಮತ್ತು ಇರುವಂತ ವಿಷಯಗಳನ್ನು ನಮಗಾಗಿ ದೇವರು ಮ್ಯೂಟ್ ಮಾಡಿ ಅಂಕಲ್, ನೀವು ನನಗೆ ಹೋಸ್ಟ್ ಕೊಟ್ಟಿಲ್ಲ ಅಂಕಲ್. ಕೊಟ್ಟಿದೀನಿ ನೋಡಿ. ಎಸ್ ಅಂಕಲ್, ಮಾಡ್ತೀನಿ ಅಂಕಲ್. ಓಕೆ. ಮತ್ತು ಈ ದಿನದಲ್ಲಿ ಕೂಡ ದೇವರ ಗ್ರಂಥವಾಗಿರುವಂತ ಜಫನ್ಯನ ಪ್ರವಾದನ ಗ್ರಂಥದಿಂದ ನಾವು ಕೆಲವೊಂದು ಮಾತುಗಳನ್ನು ನಾವು ಕೇಳಿಸಿಕೊಳ್ಳೋಣ. ವಾಕ್ಯ ಭಾಗಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕ ಪ್ರಶ್ನೆ ನಾನು ಕೇಳ್ತೇನೆ, ನೀವು ಅನ್ಮ್ಯೂಟ್ ಮಾಡಿಕೊಂಡು ಆನ್ಸರ್ ಹೇಳಿ ಮತ್ತೆ ಮ್ಯೂಟ್ ಮಾಡ್ಕೋಬೇಕಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಪ್ರಶ್ನೆ ನನ್ನ ವಾಕ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ, ಬೇರೆ ಪ್ರಶ್ನೆ ಅಲ್ಲ. ಅದಕ್ಕಾಗಿ ವಾಕ್ಯ ತಿಳಿದಂತವರು, ಹಿರಿಯರು, ಅನುಭವಸ್ಥರು, ತುಂಬಾ ಜನರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅವರಿಂದ ನಾನು ಕೆಲವೊಂದು ಆಲೋಚನೆಗಳು ಪಡ್ಕೊಂಡು ವಾಕ್ಯವನ್ನು ಮುಂದುವರಿಸಬೇಕಂತ ಹೇಳಿ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ. ತುಂಬಾ ಚಿಕ್ಕದಾದಂತ ಪ್ರಶ್ನೆ, ಪ್ರಶ್ನೆಗೆ ನೀವು ಆನ್ಸರ್ ಇರಬೇಕಾ ಕೇಳ್ಕೊಳ್ತೇನೆ. ಪ್ರಶ್ನೆ ಹೀಗಿದೆ, ನಾವು ಯಾರನ್ನು ನೋಡಿ ಇವರಿಗೆ ನಾಚಿಕೆ ಇಲ್ಲ ಅಂತ ನಾವು ಕರೀತೇವೆ, ಇಲ್ಲಾಂದ್ರೆ ಯಾವ ಕೆಲಸ ಕಾರ್ಯಗಳನ್ನು ಮಾಡದಂತವರನ್ನು ನೋಡಿ ಇವರಿಗೆ ಸ್ವಲ್ಪ ಕೂಡ ನಾಚಿಕೆ ಇಲ್ಲಪ್ಪ ಅಂತೇಳಿ ಯಾವ ಜನರನ್ನು ನೋಡಿ ನಾವು ಹೇಳ್ತೇವೆ.
ಪ್ರಶ್ನೆ ಅರ್ಥ ಆಯ್ತಲ್ಲ ಆನ್ಸರ್ ಹೇಳ್ರಿ. ನಾವು ಯಾರನ್ನ ನೋಡಿ ಇವ್ರಿಗೆ ನಾಚಿಕೆ ಇಲ್ಲ, ಸ್ವಲ್ಪ ಕೂಡ ನಾಚಿಕೆ ಇಲ್ಲಪ್ಪ ಇವ್ರಿಗೆ ಅಂತೇಳಿ ಎಂತ ಜನರನ್ನು ನೋಡಿ ನಾವು ಹೇಳ್ತೇವೆ. ಆನ್ಸರ್ ಕೆಟ್ಟ ಕಾರ್ಯ ಮಾಡಿದವರನ್ನ, ಕೆಟ್ಟ ಕಾರ್ಯ ಮಾಡಿದವರನ್ನ, ಕೆಟ್ಟ ಕಾರ್ಯಗಳನ್ನು ಮಾಡಿದವರನ್ನು ನಾಚಿಕೆ ಇಲ್ಲದವರು ಅಂತ ಹೇಳ್ತೇವೆ. ಆಮೇಲೆ ಇನ್ನು ಮೋಸ ಮಾಡಿದವರು, ಗೊತ್ತಿರೋರು, ಒಂದೊಂದು ಅವಮಾನಕ್ಕೆ ಗುರಿಯಾಗುವ ಕೆಲಸ ಮಾಡಿದವ್ರನ್ನ ಒಬ್ಬೊಬ್ರು ಒಂದೊಂದು ಹೇಳಿದ್ರೆ ಸಾಕ, ನಾನು ಒಂದ್ ಹೇಳಿದ್ರಿ ಮೀಟ್ ಮಾಡ್ಕೊಳ್ರಿ. ಅವಮಾನಕ್ಕೆ ಗುರಿಯಾಗಿ ಕೆಲಸ ಮಾಡಿದಂತವ್ರನ್ನು ನಾಚಿಕಿಲ್ಲದವರು. ಆಮೇಲೆ ಆಮೇಲೆ ಮತ್ತೆ ಸಭೆಗೆ ವಿರುದ್ಧವಾಗಿ ಪಾಪತನಗಳನ್ನ ಮಾಡಿ ಹೋಗಿ ಕರ್ತನ ಭೋಜನದಲ್ಲಿ ನಾವು ಕೈ ಹಾಕೋ ಸಮಯದಲ್ಲಿ ಅದು ನಮಗೆ ನಾಚಿಕೆ ಕೇಡಾಗುವಂತದಾಗಿದೆ. ಸರಿ, ಆಮೇಲೆ ನೀತಿಗೆ ವಿರುದ್ಧವಾಗಿದ ಕಾರ್ಯ ಮಾಡುವಂತವ್ರು, ನೀತಿಗೆ ವಿರುದ್ಧವಾಗಿ ಕಾರ್ಯ ಮಾಡದಂತವರನ್ನು ನಾಚಿಕಿಲ್ಲದವರು ಅಂತ ಹೇಳ್ತೇವೆ. ಇನ್ನು ಮೋಸ ಮಾಡುವವರು, ಮೋಸ ಮಾಡುವವರನ್ನು ಇವ್ರಿಗೆ ಸ್ವಲ್ಪ ಕೂಡ ನಾಚಿಕಿಲ್ಲ ಅಂತ ಹೇಳ್ತೇವೆ. ಇನ್ನು ಯಾರನ್ನು ನೋಡಿ ಇವ್ರಿಗೆ ಸ್ವಲ್ಪ ಕೂಡ ನಾಚಿಕಿಲ್ಲಪ್ಪ ಅಂತೇಳಿ ನಾವು ಕರೀತೇವೆ. ನೀವ್ ಹೇಳಿದ್ದೆಲ್ಲ ಸರಿನೇ. ಇನ್ನು ಬರ್ಬೇಕು ಸೋಮಾರಿಗಳನ್ನು, ಸೋಮಾರಿಗಳನ್ನು ಕೆಲಸ ಮಾಡದಿರುವಂತ ಸೋಮಾರಿಗಳನ್ನು ಇವ್ರಿಗೆ ಸ್ವಲ್ಪ ನಾಚಿಕಿಲ್ಲ ಅಂತ ಕರೀತೇವೆ. ಸರಿ, ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ನೀವೆಲ್ಲರೂ ಹೇಳಿದ್ದು ಎಲ್ಲರೂ ಮೀಟ್ ಮಾಡ್ಕೊಳ್ರಿ. ನೀವೆಲ್ಲರೂ ಹೇಳಿದ್ದು ಕೂಡ ಸರಿನೇ, ಆದರೆ ದೇವರ ವಾಕ್ಯದಲ್ಲಿ ನಾವು ಕೆಲವೊಂದು ವಿಚಾರಗಳನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ. ಚಫನಿನ ಪ್ರವಾದನ ಗ್ರಂಥ ಎರಡನೇ ಅಧ್ಯಾಯ, ಚಫನಿನ ಪ್ರವಾದನ ಗ್ರಂಥ ಎರಡನೇ ಅಧ್ಯಾಯ ಮೊದಲನೇ ವಚನದಿಂದ ಮೂರನೇ ವಚನದವರೆಗೂ ನಾನು ಓದ್ತಾ ಇದ್ದೇನೆ. ನಿಮ್ಮ ಬೈಬಲ್ನಲ್ಲಿ ನೀವು ನೋಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಚಫನಿನ ಪ್ರವಾದನ ಗ್ರಂಥ ಎರಡನೇ ಅಧ್ಯಾಯ ಒಂದನೇ ವಚನದಿಂದ ಮೂರನೇ ವಚನದವರೆಗೂ. ನಾಚಿಗೇಡಿಯ ಜನಾಂಗದವರೇ, ತೀರ್ಪು ಫಲಿಸುವುದರೊಳಗೆ ಯಹೋವನ ಉಗ್ರಕೋಪವು ನಿಮ್ಮ ಮೇಲೆ ಬರುವುದಕ್ಕೆ ಮುಂಚೆ, ಯಹೋವನ ಸಿಟ್ಟಿನ ದಿನವು ನಿಮ್ಮನ್ನು ಮುಟ್ಟುವುದಕ್ಕೂ ಮೊದಲು ಸೇರಿ ಬನ್ನಿರಿ, ಕೂಡಿಕೊಳ್ಳಿರಿ. ಕಾಲವು ಹೊಟ್ಟಿನಂತೆ ಆರಿ ಹೋಗ್ತದಲ್ಲ, ಯಹೋವನ ನಿಯಮವನ್ನು ಕೈಕೊಂಡ ಲೋಕದ ದಿನರೇ. ನೀವೆಲ್ಲರೂ ಯಹೋವನನ್ನು ಆಶ್ರಯಿಸಿರಿ, ಸದ್ಧರ್ಮವನ್ನು ಅಭ್ಯಸಿಸಿರಿ, ದೈನ್ಯವನ್ನು ಹೊಂದಿಕೊಳ್ಳಿರಿ. ಯಹೋವನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಮರೆಯಾಗುವಿರಿ. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಲು. ಪ್ರಿಯರೇ, ಪ್ರಿಯರೇ, ನಾವು ಚಫನಿನ ಪ್ರವಾದನ ಗ್ರಂಥದಿಂದ ಅನೇಕ ವಿಷಯಗಳನ್ನು ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ನಾವು ಮೊದಲನೇ ಅಧ್ಯಾಯವನ್ನು ನಾವು ಮುಗಿಸಿಕೊಂಡಿದ್ದೇವೆ. ಮೊದಲನೇ ಅಧ್ಯಾಯದಲ್ಲಿರುವಂತಹ ವಿಷಯಗಳೇನಂತಂದ್ರೆ ಅವರಿಗೆ ಬಂದಿರುವಂತ ಶಿಕ್ಷೆ, ಅದರ ಒಂದು ಭಯಂಕರತ್ವ, ಅದು ಎಷ್ಟು ಭಯಂಕರವಾಗಿದೆಯೋ ಶಿಕ್ಷೆ, ಅದರ ಒಂದು ಭಯಂಕರತ್ವದ ಬಗ್ಗೆ ನಾವು ಆಲೋಚನೆ ಮಾಡಿದ್ದೇವೆ. ಎರಡನೇ ವಿಷಯ, ಒಂದನೇ ಅಧ್ಯಾಯದಲ್ಲಿ ಶಿಕ್ಷೆ ಅದರಿಗೆ ಕಾರಣಗಳನ್ನು ಕೂಡ ನಾವು ನೋಡಿದ್ದೇವೆ. ಮೊದಲನೇದು ಶಿಕ್ಷೆ ಅದೆಷ್ಟು ಭಯಂಕರವಾಗಿದೆಯೋ ಅದರ ಬಗ್ಗೆ ಜಫನ್ಯನು ವಿವರಣೆ ಮಾಡಿದ್ದಾನೆ. ಎರಡು, ಆ ಶಿಕ್ಷೆಗೆ ಕಾರಣಗಳೇನು, ಯಾಕೆ ಅವರ ಮೇಲೆ ಶಿಕ್ಷೆ ಬಂದಿದ್ದಂತೇಳಿ ಅದರ ಕಾರಣಗಳನ್ನು ಕೂಡ ಒಂದು ನಾವು ಮೂರು ಕಾರಣಗಳನ್ನು ನಾವು ಆಲೋಚನೆ ಮಾಡಿದ್ದೇವೆ. ಮೊದಲನೇ ಕಾರಣ, ಅವರು ದೇವರ ಮೌಲ್ಯವನ್ನು ಅವರು ಕಡಿಮೆ ಮಾಡಿದ್ದರಿಂದ ರಕ್ಷಿಸಿರುವಂತ ಹಸ್ತವು ಅವರನ್ನು ಶಿಕ್ಷಿಸಬೇಕಾಗಿತ್ತು, ಅದು ಒಂದು ಕಾರಣ. ಎರಡನೇದಾಗಿ, ಅವರು ತಮ್ಮ ಮೌಲ್ಯವನ್ನು, ತಮ್ಮ ಜೀವನದ ಬೆಲೆಯನ್ನು ಕೂಡ ಅವರು ಕಡಿಮೆ ಮಾಡಿಕೊಂಡಿದ್ದರಿಂದ ಬಲಿಗಳಿಂದ ರಕ್ಷಿಸಿರುವಂತ ದೇವರು ಅವರನ್ನೇ ಒಂದು ಬಲಿಯಾಗಿ ಮಾಡಿ ಶಿಕ್ಷಿಸಿರುವಂಥದ್ದು, ಶಿಕ್ಷೆ ಬರಮಾಡಿರುವಂಥದ್ದು ನಾವು ಕೇಳಿಸಿಕೊಂಡಿದ್ದೇವೆ. ಮೂರನೇದಾಗಿ, ದೇವರ ಮೌಲ್ಯವನ್ನು ಕಡಿಮೆ ಮಾಡಿದ್ರು, ತಮ್ಮ ಮೌಲ್ಯವನ್ನು ಕಡಿಮೆ ಮಾಡಿಕೊಂಡು ಸ್ವಾರ್ಥಪರವಾದಂತ ಸುಖ ಜೀವನಕ್ಕಾಗಿ ಅವರು ಆಶೆ ಪಟ್ಟಿದ್ದರಿಂದ ಯಾವ ವಾಕ್ಯಗಳಿಂದ ಅವರನ್ನು ರಕ್ಷಿಸಿದ್ದಾನೋ ಅದೇ ವಾಕ್ಯಗಳನ್ನ ಇಟ್ಕೊಂಡು ಅವರನ್ನು ಶಿಕ್ಷಿಸಲಿಕ್ಕೆ ದೇವರು ಸಿದ್ಧನಾಗಿದ್ದಾನಂತೇಳಿ ನಾವು ಮೂರು ಕಾರಣಗಳನ್ನು ನಾವು ನೋಡಿದ್ದೇವೆ. ಅದರಲ್ಲಿ ಒಂದು ಮೊದಲನೇ ಕಾರಣದ ಮೂರು ವಿಷಯಗಳು, ಎರಡನೇ ಕಾರಣದಲ್ಲಿ ಮೂರು ವಿಷಯಗಳು, ಮೂರನೇ ಕಾರಣದಲ್ಲಿ ಮೂರು ವಿಷಯಗಳನ್ನು ನಾವು ಆಲೋಚನೆ ಮಾಡಿ ಮೊದಲನೇ ಅಧ್ಯಾಯವನ್ನ ಮುಗಿಸಿಕೊಂಡಿದ್ದೇವೆ. ಆದ್ರೆ ಈಗ ಎರಡನೇ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ಪ್ರಿಯರೇ, ಈ ಎರಡನೇ ಅಧ್ಯಾಯ ಇದು ತುಂಬಾ ಈ ಗ್ರಂಥಕ್ಕೆ ಮುಖ್ಯವಾದಂತ ಒಂದು ಅಧ್ಯಾಯವಾಗಿದೆ. ನಾವು ಓದಿರುವಂತ ಈ ಮೂರು ವಚನಗಳು
ಇಡೀ ಗ್ರಂಥಕ್ಕೆ ಅದು ತುಂಬಾ ತನ್ನ ಮುಖ್ಯ ಉದ್ದೇಶವನ್ನು ತಿಳಿಸುವಂತ ಸತ್ಯ ಮುಖ್ಯ ಉದ್ದೇಶವನ್ನು ಈ ಮೂರು ವಚನಗಳಲ್ಲಿ ಪ್ರವಾದಿ ಆತನ ತಿಳಿಯಪಡಿಸ್ತಾ ಇದ್ದಾರೆ. ಪ್ರತಿಯೊಂದು ಗ್ರಂಥಕ್ಕೂ ಒಂದು ಮುಖ್ಯ ಉದ್ದೇಶವಿರ್ತದೆ, ಪ್ರತಿಯೊಂದು ಪತ್ರಿಕೆಗೂ ಒಂದು ಮುಖ್ಯ ಉದ್ದೇಶವಿರ್ತದೆ. ಇಲ್ಲಿ ಚಫನಿನ ಗ್ರಂಥದ ಎರಡನೇ ಅಧ್ಯಾಯದ ಮೊದಲು ಮೂರು ವಚನಗಳಲ್ಲಿ ಆತ ತನ್ನ ಮುಖ್ಯ ಉದ್ದೇಶವನ್ನು ತಿಳಿಯಪಡಿಸಿದ್ದಾನೆ. ಏನಂತಂದ್ರೆ, ನೀವು ಯಹೋವನ ಸಿಟ್ಟಿನ ದಿನದಲ್ಲಿ ನೀವು ಮರೆಯಾಗಬೇಕಂದರೆ, ಇಲ್ಲಂದ್ರೆ ದೇವರ ಕೋಪವನ್ನು ನೀವು ತಪ್ಪಿಸಿಕೊಳ್ಳಬೇಕಂದ್ರೆ ನೀವೇನು ಮಾಡಬೇಕು ಅನ್ನುವಂಥ ಮುಖ್ಯ ಉದ್ದೇಶ ಈ ಎರಡನೇ ಅಧ್ಯಾಯದಲ್ಲಿ ಪ್ರವಾದಿ ತಿಳಿಯಪಡಿಸಿದ್ದಾನೆ. ಜಫನ್ಯನು ಅಂದ್ರೆ ಅರ್ಥ ಕೂಡ ಯಹೋವನು ಮರೆ ಮಾಡಿದ್ದಾನೆ, ಇಲ್ಲ ಯಹೋವನು ಬಚ್ಚಿಟ್ಟಿದ್ದಾನೆ ಎಂಬ ಅರ್ಥ ಬರ್ತದೆ. ಜಫನ್ಯನ ಅರ್ಥ ಕೂಡ ಯಹೋವನು ಮರೆ ಮಾಡಿದ್ದಾನಂತೆ. ಜಫನ್ಯನ ಸಂದೇಶದ ಮುಖ್ಯ ಉದ್ದೇಶವು ಕೂಡ ಅದೇ ಆಗಿದೆ. ನೀವು ದೇವರ ಕಡೆಗೆ ತಿರುಗಿಕೊಳ್ಳುವಾಗ, ಇಲ್ಲ ದೇವರ ಹತ್ರ ಬರುವಾಗ ಏನಾಗ್ತೀರಿ, ಯಹೋವನ ಸಿಟ್ಟಿನ ದಿನದಲ್ಲಿ ನೀವು ಮರೆಯಾಗುವಿರಿ ಅಂತೇಳಿ ತನ್ನ ಮುಖ್ಯ ಪ್ರಸ್ತಾಪವನ್ನು ಈ ಅಧ್ಯಾಯದಲ್ಲಿ ಆತನು ತಿಳಿಯಪಡಿಸಿದ್ದಾನೆ. ಪ್ರಿಯರೇ, ಪ್ರತಿಯೊಂದು ಗ್ರಂಥಕ್ಕೂ ಒಂದು ಮುಖ್ಯ ಉದ್ದೇಶವಿದೆ. ಜಫನ್ಯನ ಗ್ರಂಥಕ್ಕೂ ಮುಖ್ಯ ಉದ್ದೇಶ ನಾವು ನೋಡಿದ್ದೇವೆ. ಆ ಶಿಕ್ಷೆ ಬರುವುದರೊಳಗಾಗಿ ನೀವು ದೇವರ ಕಡೆಗೆ ತಿರುಗಿಕೊಂಡ್ರೆ ಆ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ನೀವು ಮರೆಯಾಗ್ತೀರಿ. ಇದು ಆತನ ಮುಖ್ಯ ಉದ್ದೇಶವಾಗಿದೆ. ಎರೆಮೀನ ಪ್ರವಾದನ ಗ್ರಂಥದ ಮುಖ್ಯ ಉದ್ದೇಶವೇನು ಅಂತ ನಾವು ನೋಡುವಾಗ, ನಿಮಗೆ ಶಿಕ್ಷೆ ಕನ್ಫರ್ಮ್ ಆಗಿದೆ, ಡಿಕ್ಲೇರ್ ಆಗಿದೆ, ನೀವು ಆ ಶಿಕ್ಷೆಯನ್ನು ಅನುಭವಿಸಬೇಕು. ಬಾಬೆಲು ಪಟ್ಟಣಕ್ಕೆ, ಬಾಬೆಲು ದೇಶಕ್ಕೆ ನೀವು ಹೋಗಬೇಕಂತೇಳಿ ಎರೆಮೀನ ಪ್ರವಾದನ ಗ್ರಂಥ ಮುಖ್ಯ ಉದ್ದೇಶ. ಶಿಕ್ಷೆ ಬಂದಿದೆ, ಆ ಶಿಕ್ಷೆ ನೀವು ಅನುಭವಿಸಲೇಬೇಕು ಅನ್ನುವಂತ ಮುಖ್ಯ ಉದ್ದೇಶದಿಂದ ಎರೆಮೀನು ತನ್ನ ಪ್ರವಚನವನ್ನು ತಿಳಿಯಪಡಿಸ್ತಾನೆ. ಆಮೇಲೆ ನಾವು ಎಜ್ಜಿಕೇಲ್ನ ಪ್ರವಾದನಗಳನ್ನು ನೋಡ್ತಾ, ಅದರಲ್ಲಿ ಕೂಡ ಒಂದು ಮುಖ್ಯ ಉದ್ದೇಶವಿದೆ. ಬಾಬೆಲು ದೇಶಕ್ಕೆ ಹೋದಂತ ಯಹೂದ್ಯ ಜನಾಂಗದವರು, ಅವರು ಒಂದು 10 ವರ್ಷಗಳಾದ ಮೇಲೆ ಹಿಂತಿರುಗಿ ಬರಲಿಕ್ಕೆ ಅವರು ಎಷ್ಟೋ ಪ್ರಯತ್ನಗಳು ಮಾಡ್ತಾರೆ, ಆದ್ರೆ ಎಹೆಜ್ಕೇಲನ ಮೂಲಕವಾಗಿ ದೇವರು ತಿಳಿಯಪಡಿಸುವಂತ ಏನಂತಂದ್ರೆ, ನಿಮ್ಮ ಮನಸ್ಸಿನಲ್ಲಿರುವಂತ ಬೊಂಬೆಗಳನ್ನು, ನೀವು ಆರಾಧಿಸುವಂತ ಬೊಂಬೆಗಳನ್ನು ಅವು ಇನ್ನೂ ನಿರ್ಮೂಲವಾಗಲಿಲ್ಲ. ನೀವಿನ್ನೂ ಆ ಮಾಲಿನ್ಯವನ್ನು ನೀವಿನ್ನೂ ತೊಲಕೊಂಡಿಲ್ಲ, ಅದಕ್ಕಾಗಿ ನೀವು 70 ವರ್ಷದಲ್ಲೇ ಇರಬೇಕು ಅಂತೇಳಿ ಎಹೆಜ್ಕೇಲನ ಪ್ರವಾದನ ಗ್ರಂಥ ಮುಖ್ಯ ಉದ್ದೇಶವಾಗಿದೆ. ಆಮೇಲೆ ನಾವು ಅಗ್ನಿ ಗ್ರಂಥ ನೋಡುವಾಗ ದೇವಾಲಯವನ್ನು ಕಟ್ಟುವಂತ ವಿಚಾರ, ಅವರು ದೇವಾಲಯವನ್ನು ಕಟ್ಟುವುದು ಬಿಟ್ಟು ತಮ್ಮ ಸ್ವಂತ ಮನೆಗಳನ್ನು ಮಾಡಿಕೊಂಡಿದ್ದರಿಂದ ಆ ದೇವರು ಅವರಿಗೆ ದುರ್ಭಿಕ್ಷವನ್ನು ಬರಮಾಡಿರುವಂಥದ್ದು ಅಗ್ನಿ ಗ್ರಂಥ. ಈ ರೀತಿಯಾಗಿ ಪ್ರತಿಯೊಂದು ಗ್ರಂಥಕ್ಕೂ, ಪ್ರತಿಯೊಂದು ಅಧ್ಯಾಯಕ್ಕೂ ಒಂದು ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡೇ ದೇವರು ಆತನು ಬರೆದಿಟ್ಟಿದ್ದಾನಂತೇಳಿ ಈ ವಚನಗಳಿಂದ ನಾವು ಆಲೋಚನೆ ಮಾಡ್ತೀವಿ. ಪ್ರಿಯರೆ, ಜಫನ್ಯನ ಪ್ರವಾದನ ಗ್ರಂಥ ಎರಡನೇ ಸುಮಾರು 15 ವಚನಗಳು. ಈ 15 ವಚನಗಳನ್ನು ನಾವು ಎರಡು ಭಾಗವಾಗಿ ವಿಭಾಗಿಸಿಕೊಂಡು ನಾವು ಆಲೋಚನೆ ಮಾಡಿರ್ತೇವೆ. ಮೊದಲನೇದು 1-3 ವಚನಗಳಲ್ಲಿ ಅವರನ್ನು ಆ ಶಿಕ್ಷೆ ತಪ್ಪಿಸಿಕೊಳ್ಳುವುದಕ್ಕಾಗಿ ಪ್ರೀತಿಯಿಂದ ಅವರಿಗೊಂದು ಆಹ್ವಾನವನ್ನು ಕೊಡ್ತಾ ಇದ್ದಾನೆ, ಒಂದು ಅವಕಾಶ ಕೊಡ್ತಾ ಇರುವಂತೂ 3 ವಚನಗಳನ್ನು ನಾವು ಗಮನಿಸ್ತೇವೆ. 1-3 ವಚನಗಳಲ್ಲಿ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಪ್ರೀತಿಯಿಂದ ಅವರಿಗೆ ಕೊಟ್ಟಂತ ಒಂದು ಆಹ್ವಾನ, ಇಲ್ಲಂದ್ರೆ ಒಂದು ಅವಕಾಶ, ಮತ್ತೊಂದು ಅವಕಾಶವನ್ನು ಅವರಿಗೆ ಕೊಟ್ಟಿರುವಂಥದ್ದು 3 ವಚನಗಳಲ್ಲಿ ನಾವು ಗಮನಿಸುವಂತ ವಿಷಯಗಳು. ಆಮೇಲೆ ನಾವು ಭಾಗ ಅದನ್ನು ವಿಭಾಗಿಸಿಕೊಂಡು ಆಲೋಚನೆ ಮಾಡ್ತೇವೆ. ಆಮೇಲೆ 2ನೇದು 4ನೇ ವಚನದಿಂದ 15ನೇ ವಚನದವರೆಗೂ ನಾವು ಆಲೋಚನೆ ಮಾಡುವಾಗ, ಇತರರನ್ನು ನೋಡಿ, ಅಂದ್ರೆ ಅವರ ಸುತ್ತಲೂ ಇರುವಂತಹ ಜನಾಂಗದವರನ್ನು ನೋಡಿ, ಇವರು ಬುದ್ಧಿ ತಂದುಕೊಳ್ಳಬೇಕಂತೇಳಿ ಅವರ ಮಧ್ಯದಲ್ಲಿ ದೇವರ ನಡೆಸಿರುವಂತ ತೀರ್ಪುಗಳು, ಇಲ್ಲ ಅವರಿಗೆ ಕೊಟ್ಟಂತ ಶಿಕ್ಷೆ ಅಂತೇಳಿ ನಾವು ನೋಡ್ತೇವೆ. ಮೊದಲು 3 ವಚನಗಳಲ್ಲಿ ಕೆಲವೊಂದು ಸಂಭಾಷಣೆ ಮೂಲಕವಾಗಿ, ವಾಕ್ಯದ ಮೂಲಕವಾಗಿ ದೇವರು ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾನೆ, ಆಹ್ವಾನ ಕೊಟ್ಟಿದ್ದಾನೆ. 4ರಿಂದ 15 ವಚನಗಳಲ್ಲಿ ನಾವು ನೋಡುವಾಗ ಕೆಲವೊಂದು ಪ್ರಾಕ್ಟಿಕಲ್ ಆಗಿ ಇತರರ ಜೀವನದಲ್ಲಿ ದೇವರು ಬರಮಾಡಿದಂತ ಆ ತೀರ್ಪನ್ನು ನೋಡಿ ಈ ಇಸ್ರಾಯೇಲಿಯರು, ಇಲ್ಲ ಯಹೂದ್ಯರು ಬುದ್ಧಿ ತಂದುಕೊಳ್ಳಬೇಕಂತೇಳಿ ಆ ಅನ್ಯ ಜನರ ಮಧ್ಯದಲ್ಲಿ ದೇವರು ನಡೆಸಿರುವಂತ ತೀರ್ಪುಗಳನ್ನು, ಇಲ್ಲ ಅವ್ರಿಗೆ ಕೊಟ್ಟಂತ ಶಿಕ್ಷೆಯನ್ನು ನಾವು 2ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ. 2ನೇ ಅಧ್ಯಾಯ 2 ಭಾಗವಾಗಿ ನಾವು ವಿಭಾಗಿಸಿಕೊಳ್ಳುವುದು. 1ರಿಂದ 3, ಪ್ರೀತಿಯಿಂದ ಅವ್ರಿಗೆ ಆಹ್ವಾನ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ. 4ರಿಂದ 15 ವಚನಗಳಲ್ಲಿ ಇತರರನ್ನು ನೋಡಿ ಬುದ್ಧಿ ತಂದುಕೊಳ್ಳುವುದಕ್ಕಾಗಿ ಅನ್ಯ ಜನರ ಮಧ್ಯದಲ್ಲಿ ದೇವರು ನಡೆಸಿರುವಂತ ಕಾರ್ಯಗಳಂತೇಳಿ ನಾವು ಈ ವಾಕ್ಯ ಭಾಗದಿಂದ ನಾವು ಗಮನಿಸ್ತೇವೆ. ಇವತ್ತು
ಈ ಮೂರು ವಚನಗಳನ್ನು ನಾವು ಆಲೋಚಿಸುತ್ತೇವೆ. ಈ ಮೂರು ವಚನಗಳಲ್ಲಿ ಪ್ರಾಮುಖ್ಯವಾದಂತ ಮೂರು ವಿಷಯಗಳನ್ನು ನಾವು ನೋಡ್ತೇವೆ. ಮೊದಲನೇ ವಿಷಯ ಅಂತಂದ್ರೆ ಅವರು ಯಾವಾಗ ಕರ್ತನಪ್ಪಿಗೆ ಬರಬೇಕು ಅನ್ನುವಂಥ ವಿಚಾರ ನಾವು ಈ ವಚನಗಳಲ್ಲಿ ಗಮನಿಸ್ತೇವೆ. ಯಾವಾಗ ಅವರು ಬರಬೇಕು ಅಂತೇಳಿ, ಮತ್ತೆ ಎರಡನೇದಾಗಿ ಯಾವ ರೀತಿಯಿಂದ ಅವರು ಬರಬೇಕು ಅಂತೇಳಿ ಎರಡನೇ ವಿಷಯವನ್ನು ತಿಳಿಯಪಡಿಸ್ತಾ ಇದ್ದಾನೆ. ಮೂರನೇ ವಿಷಯ, ಅವರು ಬಂದರೆ ಅವ್ರಿಗೆ ಏನು ಪ್ರಯೋಜನವಾಗ್ತದೆ ಅನ್ನುವಂಥ ಮೂರು ವಿಷಯಗಳನ್ನು ಈ ಮೂರು ವಚನಗಳಲ್ಲಿ ನಾವು ಆಲೋಚನೆ ಮಾಡ್ಲಿಕ್ಕೆ. ನಾನು ಮತ್ತೊಂದು ಸಲ ಹೇಳ್ತೇನೆ. ಮೊದಲ ವಿಷಯ, ಅವರು ಯಾವಾಗ ಬರಬೇಕು, ದೇವರು ಯಾವಾಗ ಅವಕಾಶ ಕೊಟ್ಟಿದ್ದಾನೋ ಅವ್ರು ಯಾವಾಗ ಬರಬೇಕು ಅಂತೇಳಿ ಇಲ್ಲಿ ಪ್ರವಾದಿ ತಿಳಿಯಪಡಿಸ್ತಾ ಇದ್ದಾನೆ. ಎರಡು, ಯಾವ ರೀತಿಯಿಂದ ಅವರು ಬರಬೇಕು ಅಂತೇಳಿ ಪ್ರವಾದಿ ತಿಳಿಸಿದ್ದಾನೆ. ಮೂರು, ಅವರ ಬಂದರೆ ಅವರಿಗೆ ಸಿಗುವಂತ ಪ್ರಯೋಜನ ಇಲ್ಲ ಅವ್ರಿಗೆ ಸಿಗುವಂತ ಆಶೀರ್ವಾದ ಬಗ್ಗೆ ಈ ಮೂರು ವಚನಗಳಲ್ಲಿ ನಾ ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯರೇ, ಟೋಟಲಿ ಮೂರು ವಚನದಲ್ಲಿ ಸಾರಾಂಶ ಏನಂತಂದ್ರೆ, ಆ ಶಿಕ್ಷೆ ಬರುವುದರೊಳಗಾಗಿ ಸಮಯ ಇರುವಾಗಲೇ, ದೇವರ ಶಿಕ್ಷೆ ನಿಮ್ಮ ಮೇಲೆ ಬರುವುದಕ್ಕಿಂತ ಮುಂಚೆ ನೀವು ಕೂಡಿ ಬನ್ನಿರಿ. ಯಾವಾಗ ಬರಬೇಕು? ಶಿಕ್ಷೆ ಬರುವುದರೊಳಗಾಗಿ, ಯಹೋವನ ಉಗ್ರತೆ ಇಲ್ಲ ಯಹೋವನ ಸಿಟ್ಟಿನ ದಿನ ನಿಮ್ಮ ಮೇಲೆ ಬರುವುದಕ್ಕಿಂತ ಮುಂಚಿತವಾಗಿ ನೀವು ಕೂಡಿ ಬಂದು ದೇವರನ್ನು ಹುಡುಕಿರಿ, ಇಲ್ಲ ದೇವರ ಹತ್ರಗೆ ಸೇರಿ ಬಂದು ಆತನ ಕಾರ್ಯಗಳನ್ನು ಇಲ್ಲ ಆತನ ಗುಣಲಕ್ಷಣಗಳನ್ನು ನೀವು ಅನುಸರಿಸಿರಿ ಅಂತೇಳಿ ಈ ಮೂರು ವಚನಗಳ ಒಂದು ಸಾರಾಂಶವು ಇದಾಗಿದೆ. ಅವರು ದೇವರ ಹತ್ರ ಬರಬೇಕು, ದೇವರನ್ನು ಹುಡುಕಬೇಕು. ಅವರು ದೇವರನ್ನು ಹುಡುಕಿದಾಗ ಅವರನ್ನು ದೇವರು ಯಾವ ರೀತಿಯಾಗಿ ಬಚ್ಚಿಡುತ್ತಾನೆ, ಇಲ್ಲ ಆ ಸಿಟ್ಟಿನ ದಿನದಿಂದ ಯಾವ ರೀತಿಯಾಗಿ ಅವರನ್ನು ಮರೆ ಮಾಡುತ್ತಾನೆ ಅಂತೇಳಿ ಈ ವಚನ ಭಾಗದಲ್ಲಿ ನಾ ಗಮನಿಸಿದೆ. ಅದಕ್ಕಾಗಿ ಬೇರೆ ಈ ಮೂರು ವಚನಗಳ ಪ್ರಸ್ತಾಪ, ಸಮಯ ಇರುವಾಗಲೇ, ದೇವರ ಅವಕಾಶ ಕೊಟ್ಟಾಗಲೇ, ಆ ದೇವರ ಶಿಕ್ಷೆ ನಮ್ಮ ಮೇಲೆ ಬರುವುದಕ್ಕಿಂತ ಮುಂಚಿತವಾಗಿ ನಾವು ಕೂಡಿಕೊಂಡು ದೇವರನ್ನು ಹುಡುಕಬೇಕು. ಯಾವ ರೀತಿಯಾಗಿ ಹುಡುಕಬೇಕು ನಾವು ಮುಂದೆ ಆಲೋಚನೆ ಮಾಡ್ತೇವೆ. ಹುಡುಕಬೇಕು, ಒಂದು ವೇಳೆ ಅದಕ್ಕೆ ಬಂದವರನ್ನು ದೇವರು ಏನ್ ಮಾಡ್ತಿದ್ದಾನೆ, ಯಹೋವನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಮರೆಯಾಗುವಿರಿ ಅಂತೇಳಿ ವಾಕ್ಯ ಭಾಗದಲ್ಲಿ ನಾ ಗಮನಿಸ್ತೇವೆ. ಆ ವಿಷಯಗಳನ್ನ ಮುಂದೆ ಆಲೋಚನೆ ಮಾಡ್ತೇವೆ. ಆದ್ರೆ ಇವತ್ತು ಮೊದಲನೇ ವಿಷಯ, ಆತನು ಅವರನ್ನು ಸಂಬೋಧಿಸುವಂತ ಒಂದು ವಿಧಾನ ನಾವು ನೋಡುವಾಗ ತುಂಬಾ ಭಯಂಕರವಾದಂತ ಒಂದು ಸಂಬೋಧನೆ ಆತನು ಮಾಡ್ತಾ ಇದ್ದಾನೆ. ಅವರನ್ನು ಸಂಬೋಧಿಸುವಂತ ವಿಧಾನ ನಾವು ನೋಡುವಾಗ, ಮಾತಿಗೇಡಿಯ ಜನಾಂಗದವರೇ, ಯಾರಿವರು? ಯಹೂದ್ಯ ಜನಾಂಗದವರೇ, ದೇವರು ಪ್ರೀತಿಸಿರುವಂತ ಮಕ್ಕಳೇ, ದೇವರು ಆರಿಸಿಕೊಂಡಿರುವಂತ ಮಕ್ಕಳೇ, ದೇವರ ವಾಗ್ದಾನಗಳನ್ನು ಅನುಭವಿಸಿರುವಂತ ಮಕ್ಕಳೇ. ಆದ್ರೆ ಇಂಥವರನ್ನು ಆತನ ಸಂಬೋಧಿಸುವಂತ ಒಂದು ವಿಧಾನವನ್ನು ನೋಡುವಾಗ ತುಂಬಾ ಒಂದು ಅಸಹ್ಯಕರವಾದಂತ ರೀತಿಯಲ್ಲಿ ಭಯಂಕರವಾದಂತ ಪದ್ಧತಿಯನ್ನು ದೇವರಲ್ಲಿ ಉಪಯೋಗಿಸಿದ್ದಾನೆ. ನೋಡ್ರಿ, ನಾಚಿಗೇಡಿಯ ಜನಾಂಗದವರೇ, ತೀರ್ಪು ಫಲಿಸುವುದರೊಳಗೆ ಯಹೋವನ ಉಗ್ರ ಕೋಪವು ನಿಮ್ಮ ಮೇಲೆ ಬರುವುದಕ್ಕೆ ಮುಂಚೆ, ಯಹೋವನ ಸಿಟ್ಟಿನ ದಿನವು ನಿಮ್ಮನ್ನು ಮುಟ್ಟುವುದಕ್ಕೆ ಮೊದಲು ಸೇರಿ ಬನ್ನಿರಿ, ಕೂಡಿಕೊಳ್ಳಿರಿ ಅಂತೇಳಿ ಪ್ರವಾದಿ ಅದನ್ನು ತಿಳಿಯಪಡಿಸ್ತಾ ಇದ್ದಾರೆ. ನಾನು ಪ್ರಾರಂಭದಲ್ಲಿ ನಿಮ್ಮನ್ನು ಪ್ರಶ್ನೆ ಕೇಳಿದಾಗ ನೀವು ಅನೇಕ ಉತ್ತರಗಳನ್ನು ಹೇಳಿದ್ದೀರಿ. ಕೆಟ್ಟ ಕೆಲಸಗಳನ್ನು ಮಾಡಿದಂಥವರನ್ನು ನಾಚಿಕೆಲದಂಥವರಂತ ಕರೆಯುವಂಥದ್ದು, ಪಾಪದ ಕೆಲಸಗಳನ್ನು ಪಾಪ ಮಾಡಿ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂಥವರನ್ನು, ಅವಿದೇಯ ಕಾರ್ಯಗಳನ್ನು ಮಾಡುವಂಥವರನ್ನು, ಜನರಲ್ ಆಗಿ ಈ ಲೋಕದಲ್ಲಿ ಇಂಥ ಕಾರ್ಯಗಳನ್ನು ಮಾಡುವಂಥವರನ್ನು ಇವರಿಗೆ ಸ್ವಲ್ಪವೂ ಕೂಡ ನಾಚಿಕೆ ಇಲ್ಲ ಅಂತೇಳಿ ನಾವು ಕರೆಯುವಂಥದ್ದು ನಾವು ಗಮನಿಸ್ತೇವೆ. ಆದರೆ ಪ್ರಿಯರೇ, ಇಲ್ಲಿರುವಂತ ಜನರನ್ನು, ದೇವರು ಪ್ರೀತಿಸಿರುವಂತ ಈ ಜನರನ್ನು ಈ ರೀತಿಯಾಗಿ ಕರೆಯಲಿಕ್ಕೆ ಅವರು ಏನು ಕೆಲಸ ಮಾಡಿದ್ದಾರೆ, ಅವ್ರು ಯಾವ ರೀತಿಯಾಗಿ ಆ ದೇವರ ಕೋಪಕ್ಕೆ ಅವರು ಗುರಿಯಾಗಿದ್ದಾರೆ ಅಂತ ನಾವು ನೋಡುವಾಗ ಆ ಜನರ ಒಂದು ಪರಿಸ್ಥಿತಿ ತುಂಬಾ ಭಯಂಕರವಾದಂತ ಒಂದು ಪರಿಸ್ಥಿತಿಯಲ್ಲಿ ಅವರು ಜೀವನ ಮಾಡ್ತಾ ಇರುವಂಥದ್ದು ನಾವು ಗಮನಿಸ್ತೀವಿ. ಇಷ್ಟು ಭಯಂಕರವಾಗಿ ಅಸಹ್ಯವಾಗಿ ಅವರನ್ನು ಕರೀಲಿಕ್ಕೆ ಆ ಜನರ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಅಂತ ಒಂದು ಮಾತು ನಾವು ಓದ್ಕೊಳ್ಳೋಣ. ದೇವರು ಈ ರೀತಿಯಾಗಿ ಅವರನ್ನು ಸಂಬೋಧಿಸಲಿಕ್ಕೆ ಕಾರಣವೇನು ಅಂತ ನಾವು ನೋಡುವಾಗ ಮೂರನೇ ಅಧ್ಯಾಯ ಐದನೇ ವಚನವನ್ನು ನಾನು ಓದ್ತಾ ಇದ್ದೇನೆ. ಅದೇ ಚಪ್ಪನಣ್ಣ ಗ್ರಂಥ ಮೂರನೇ ಅಧ್ಯಾಯ ಐದನೇ ವಚನ, ಅದರ ಮಧ್ಯೆ ನೆಲೆಗೊಂಡಿರುವ ಯಹೋವನು ನ್ಯಾಯ ಸ್ವರೂಪನು, ಎಂದಿಗೂ ಅನ್ಯಾಯವನ್ನು ಮಾಡನು, ಬೆಳಗ್ಗೆ ತನ್ನ ನ್ಯಾಯವನ್ನು ತಪ್ಪದೆ ಪ್ರಕಾಶಗೊಳಿಸುವನು, ಅನ್ಯಾಯಗಾರನು ನಾಚಿಕೆ ಪಡುವನು. ಪ್ರಿಯರೆ, ಈ ವಚನ ಭಾಗದಲ್ಲಿ ನಾವು ಗಮನಿಸುವಾಗ ಅವರ ಮಧ್ಯದಲ್ಲಿ ನೆಲೆಗೊಂಡಿರುವಂತ ಯಹೋವನು ಏನಾಗಿದ್ದಾನೆ, ನ್ಯಾಯ ಸ್ವರೂಪನು ಅಂತೇಳಿ ಆತನ ಏನ್ ಮಾಡ್ತಾ ಇದ್ದಾನೆ, ಬೆಳಗ್ಗೆ ಪ್ರತಿದಿನ ತನ್ನ ನ್ಯಾಯವನ್ನು ತಪ್ಪದೆ ಪ್ರಕಾಶಗೊಳಿಸುವನು.
ಅದಕ್ಕಾಗಿ ಪ್ರತಿದಿನ ಆತನು ತನ್ನ ನ್ಯಾಯವನ್ನು ಪ್ರಕಟಿಸುವಂತವನು, ಪ್ರತಿದಿನವೂ ದೇವರ ವಾಕ್ಯಗಳನ್ನು ಅವರಿಗೆ ಪ್ರಕಟಿಸುವಂತವನು. ಪ್ರತಿದಿನ ಅವರು ಯಾವ ರೀತಿಯಾಗಿ ನಡೆಯಬೇಕು, ಏನು ಮಾಡಬೇಕು, ಏನು ಮಾಡಬಾರದು, ಯಾವುದು ನ್ಯಾಯ ಯಾವುದು ಅನ್ಯಾಯ ಅಂತೇಳಿ ಆತನು ಪ್ರತಿದಿನವೂ ಅವರಿಗೆ ಪ್ರಕಟಿಸ್ತಾ ಇದ್ದಾನಂತೇಳಿ ಈ ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ನಾ ಗಮನಿಸಿದೆ. ಅವರ ಮಧ್ಯದಲ್ಲಿ ನೆಲೆಗೊಂಡಿರುವಂತ ಯೆಹೋವನು, ದೇವರು ಅವರ ಮಧ್ಯದಲ್ಲಿ ನೆಲೆಗೊಂಡು ಪ್ರತಿದಿನ ಪ್ರತಿ ಬೆಳಗಿನ ಜಾವದಲ್ಲಿ ತನ್ನ ನ್ಯಾಯ ಪ್ರಮಾಣವನ್ನು ತನ್ನ ವಾಕ್ಯಗಳನ್ನು ದೇವರವರಿಗೆ ತಪ್ಪದೆ ಪ್ರಕಟಿಸ್ತಾ ಇದ್ದನು. ಆದ್ರೆ ಅವರೇನ್ ಮಾಡ್ತಾ ಇದ್ದಾರೆ, ಪ್ರಿಯರೇ, ಅವರು ಆತನ ಮಾತುಗಳನ್ನು ಅವರು ಕೇಳಿದ್ರು ಕೂಡ ತಮ್ಮ ಅಕ್ರಮವನ್ನು ಬಿಡದೆ ತಮ್ಮ ಪಾಪವನ್ನು ಬಿಡದೆ ಅವರು ಜೀವಿಸ್ತಾ ಇದ್ದದ್ದರಿಂದ ಅವರನ್ನು ಈ ರೀತಿಯಾಗಿ ಕರೀತಾರೆ. ಅಂದ್ರೆ ಪ್ರಿಯರೇ, ಅವರಿಗೆ ದೇವರ ಸತ್ಯ ಏನಂತೇಳಿ ಪ್ರತಿದಿನವೂ ದೇವರು ಪ್ರಕಟಿಸಿದ್ದಾನೆ. ಯಾವ ರೀತಿಯಾಗಿ ಜೀವಿಸಬೇಕು, ಯಾವ ರೀತಿಯಾಗಿ ನೀವು ಮಾಡಬೇಕಂತೇಳಿ ಪ್ರತಿದಿನವೂ ಅವರಿಗೆ ತಿಳಿಸ್ತಾ ಬಂದಿದ್ರು ಕೂಡ ಅವರು ಅದನ್ನು ಕೇಳಿಸಿಕೊಂಡು ಆ ರೀತಿಯಾಗಿ ಜೀವಿಸದೆ ಅವರು ಅಕ್ರಮವಾಗಿ ಜೀವಿಸ್ತಾ ಇದ್ದದ್ದರಿಂದ ದೇವರು ಅವರನ್ನು ಸಂಬೋಧಿಸ್ತಾ ಇದ್ದಾನೆ, ನಾಚಿಗೇಡಿಯ ಜನಾಂಗದವರೇ. ಅಂದ್ರೆ ಸತ್ಯ ತಿಳಿದು ಇದು ಮಾಡಿದ್ರೆ ತಪ್ಪು ಅಂತೇಳಿ ಗೊತ್ತಿದ್ರು ಕೂಡ ಅದನ್ನು ಮಾಡುವಾಗ ಅವರನ್ನು ಈ ರೀತಿಯಾಗಿ ಕರೀತಾ ಇರುತ್ತೆ. ದೇವರ ವಾಕ್ಯವು ತಿಳಿದಿದ್ರು ಕೂಡ ಅದೇ ರೀತಿಯಾಗಿ ಜೀವಿಸ್ತಾ ಇದ್ದ, ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸದೆ ಅಕ್ರಮವಾಗಿ ಅವರು ಜೀವಿಸ್ತಾ ಇದ್ದದ್ರಿಂದ ದೇವರು ಅವರನ್ನು ಆ ರೀತಿಯಾಗಿ ಕರೀತಾ ಇದ್ದಾನೆ. ಮತ್ತಿನ್ನೊಂದು, ಅವರು ಮಾಡುವಂತ ಕೆಲಸಗಳು ಅವು ಒಳ್ಳೆ ಕೆಲಸಗಳು ಅಲ್ಲ ಅಂತೇಳಿ ಅವರಿಗೆ ಗೊತ್ತಿದ್ರು ಕೂಡ ಆ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ. ಈಗ ಇದು ಮಾಡಿದ್ರೆ ತಪ್ಪು, ಇದು ಮಾಡಿದ್ರೆ ಪಾಪ ಅಂತೇಳಿ ನನಗೆ ಗೊತ್ತಿದ್ರು ನಾನು ಅದೇ ಕೆಲಸವನ್ನು ಮಾಡುವಾಗ ಏನಪ್ಪ ಇವನಿಗೆ ಇಷ್ಟು ನಾಚಿಕೆ ಇಲ್ವಾ, ಇವನಿಗೆ ಇಷ್ಟು ನಾಚಿಕೆಲ್ಲದ ಕೆಲಸಗಳು ಮಾಡ್ತಾ ಇದ್ದಾನೆ ಅಂತೇಳಿ ಜನರು ಹೇಳುವಂತ ನಾವು ಕೇಳಿಸ್ಕೊಳ್ತೇವೆ. ಮೊದಲು ದೇವರ ವಾಕ್ಯವನ್ನು ಕೇಳಿ ಆ ಪ್ರಕಾರವಾಗಿ ನಡೆಯದೇ ಇದ್ದಂಥವರನ್ನು ನಾಚಿಗಿಲ್ಲದಂತ ಜನಾಂಗದವರಂತೇಳಿ ದೇವರು ಕರೀತಾ ಇದ್ದಾನೆ. ಎರಡು, ಅವ್ರಿಗೆ ಗೊತ್ತಿದೆ ಅದು ಒಳ್ಳೆ ಕೆಲಸ ಅಲ್ಲ ಅಂತೇಳಿ, ಅದು ಕೆಟ್ಟ ಕೆಲಸ, ಅದು ಪಾಪದ ಕೆಲಸ ಅಂತೇಳಿ ಅವ್ರು ಗೊತ್ತಿದ್ರು ಕೂಡ ಅವ್ರು ಮತ್ತದೇ ಕೆಲಸವನ್ನು ಮಾಡ್ತಾ ಇದ್ದದ್ರಿಂದ ಅಂತವರನ್ನು ನಾಚಿಗೇಡಿಯ ಜನಾಂಗದವರಂತೇಳಿ ಕರೆಯುವಂಥದ್ದು. ಮೂರನೇದಾಗಿ ಯಾರನ್ನು ಕರೀತಿದ್ರಂತೇಳಿ ನಾವು ನೋಡುವಾಗ ಮೂರನೇದಾಗಿ ಇತರರ ವಿಷಯದಲ್ಲಿ ಯಾವ ಆಲೋಚನೆ ಇಲ್ಲದೆ ತನ್ನ ಸ್ವಾರ್ಥದ ವಾಂಚೆಯನ್ನು ತೀರಿಸಿಕೊಳ್ಳುವಂತ ಜನರನ್ನು, ಇತರರ ಬಗ್ಗೆ ಯಾವ ಆಲೋಚನೆ ಇಲ್ಲ, ತನ್ನ ಬಗ್ಗೆ ತನ್ನ ಸ್ವಾರ್ಥದ ಬಗ್ಗೆ ಆಲೋಚನೆ ಮಾಡುವಂತವರನ್ನು, ತನ್ನ ವಾಂಚೆಯನ್ನು ತನ್ನ ಆಶಯಗಳನ್ನು ತೀರಿಸಿಕೊಳ್ಳುವಂತವರನ್ನು ಏನ್ ಮಾಡ್ತಾನೆ, ನಾಚು ಇಲ್ಲದಂತ ಜನಾಂಗದವರು ಅಂತೇಳಿ ದೇವರು ಕರೆಯುವಂಥದ್ದು ಇಲ್ಲಿ ಗಮನಿಸ್ತೇವೆ. ಪ್ರಿಯರೇ, ನೀವು ಹೇಳಿದ್ದಲ್ಲ ಸರಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಅದು ದೇವರು ನನಗೆ ಕೊಟ್ಟಂತ ಆಲೋಚನೆ. ನಾನು ಮೂರು ವಿಷಯಗಳು ನಿಮ್ಗೆ ತಿಳಿಸಿದ್ದೇನೆ. ಯಾರ ನಾಚಿಗೆ ಎಡಿಯ ಜನಾಂಗದವರಂತ ದೇವರು ಕರೀತಾನಂದ್ರೆ, ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಅದರ ಪ್ರಕಾರವಾಗಿ ನಡೆಯದೆ ಜೀವಿಸುವಂತವರನ್ನು. ಅನುದಿನವೂ ದೇವರ ವಾಕ್ಯವು ಅವರ ಮಧ್ಯದಲ್ಲಿ ಪ್ರಕಟಿಸಲ್ಪಡ್ತಾ ಇದೆ. ಬೆಳಗ್ಗೆ ದೇವರು ತನ್ನ ನ್ಯಾಯವನ್ನು ಪ್ರಕಟಿಸ್ತಾ ಇದ್ದಾನೆ, ಅವರು ಕೇಳಿಸಿಕೊಂಡು ಕೂಡ ಆ ರೀತಿಯಾಗಿ ಅವರು ನಡೀತಾ ಇಲ್ಲ, ಅವರ ಅಕ್ರಮದ ಕಾರ್ಯಗಳನ್ನು ಬಿಟ್ಟಿಲ್ಲ. ಅದಕ್ಕಾಗಿ ದೇವರು ಆ ರೀತಿಯಾಗಿ ಕರೀತಾ ಇದ್ದಾನೆ. ಎರಡು, ಅವರಿಗೆ ಗೊತ್ತು ತಾವು ಮಾಡುವಂಥದ್ದು ಪಾಪದ ಕೆಲಸ, ಇದು ಒಳ್ಳೆಯದಲ್ಲ, ಇದು ಕೆಟ್ಟದಂತ ಗೊತ್ತಿದ್ರು ಕೂಡ ಅವರು ಮಾಡ್ತಾ ಇದ್ದದ್ರಿಂದ ಅವರನ್ನು ನಾಚುಗೇಡಿ ಜನಾಂಗದವರು ಅಂತ ಕರೀತಾರೆ. ಮೂರನೇದಾಗಿ, ಇತರರ ವಿಷಯದಲ್ಲಿ ಯಾವ ಆಲೋಚನೆ ಇಲ್ಲದೆ ತನ್ನ ಸ್ವಾರ್ಥ ಪರವಾದಂತ ವಾಂಚೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡುವಂತವರನ್ನು ಈ ನಾಚಿಗೇಡಿಯ ಜನಾಂಗದ, ಇಂಥವರನ್ನು ನಾವು ಜನರಲ್ ಆಗಿ ಲೋಕದಲ್ಲಿ ಅನೇಕ ಜನರನ್ನು ನಾವು ನೋಡ್ತೇವೆ ಈ ರೀತಿಯಾಗಿ ಜೀವಿಸುವಂತವರನ್ನು. ನಾನು ಅದಕ್ಕೆ ಹೆಚ್ಚು ಹೋಗ್ತಾ ಇಲ್ಲ. ಅದಕ್ಕಾಗಿ ಪ್ರಿಯರೇ, ಇವತ್ತು ಪ್ರತಿ ದಿನವೂ ದೇವರ ವಾಕ್ಯವು ನಾವು ಕೇಳಿಸಿಕೊಳ್ಳುತ್ತಾ ಇದ್ದೇವೆ. ಬೆಳಗ್ಗೆ ದೇವರು ತನ್ನ ನ್ಯಾಯವನ್ನು ಪ್ರಕಟಿಸ್ತಾ ಇದ್ದಾನೆ, ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಇತರ ವಿಷಯದಲ್ಲಿ ನಮ್ಮ ಸ್ಪಂದನೆ ಯಾವ ರೀತಿಯಾಗಿರ್ಬೇಕಂತೇಳಿ ಪ್ರತಿದಿನ ದೇವರು ತನ್ನ ನ್ಯಾಯವನ್ನು ನಮಗೆ ಪ್ರಕಟಿಸ್ತಾ ಇದ್ದಾನೆ. ಅದಕ್ಕಾಗಿ ನಮ್ಮ ಜೀವನದಲ್ಲಿ ನಾವು ದೇವರ ವಾಕ್ಯವನ್ನು ಅನುಸರಿಸಿ ನಾವು ನಡೆಯುವಾಗ ಮುಂದೆ ಬರುವಂತ ದಿನದಲ್ಲಿ ದೇವರು ಈ ರೀತಿಯಾಗಿ ನಮ್ಮನ್ನು ಕರೆಯುವುದಿಲ್ಲ. ನಾಚುಗೇಡಿಯ ಜನಾಂಗದವರಂತೇಳಿ ನಮ್ಮನ್ನು ಕರೆಯುದು, ಅವರನ್ನೇ ಕರೆದಾಗ ನಾವು ಯಾವ ಲೆಕ್ಕ? ಅದಕ್ಕಾಗಿ ಆ ಪರಿಸ್ಥಿತಿಯಲ್ಲಿ ನಾವು ಜೀವಿಸಬಾರದಂದ್ರೆ ದೇವರ ವಾಕ್ಯವು ನಮಗೆ ನಾವು ಕೇಳಿಸಿಕೊಳ್ತಿರುವಾಗ ಆ ವಾಕ್ಯಕ್ಕೆ ಕಿವಿಕೊಟ್ಟು ಆ ವಾಕ್ಯದ ಪ್ರಕಾರ ನಾವು ಜೀವಿಸಬೇಕಂತೇಳಿ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯರೆ, ಇಲ್ಲಿ ಇಸ್ರಾಯೇಲ್ ಜನಾಂಗದವರನ್ನು ಆತನು ಸಂಬೋಧಿಸುವಂತ ಒಂದು ವಿಧಾನ ನಾಚಿಗೇಡಿಯ ಜನಾಂಗದವರೇ. ಆತನು ತುಂಬಾ ಒಂದು ಕೋಪದಿಂದ
ಶಿಕ್ಷೆ ಬರಲಿಕ್ಕಿದೆ ಇನ್ನು ನಿಮಗೆ ಬುದ್ಧಿ ಬಂದಿಲ್ಲ ಶಿಕ್ಷೆ ಕನ್ಫರ್ಮ್ ಆಗಿದೆ ಇನ್ನು ನಿಮಗೆ ಬುದ್ಧಿ ಬಂದಿಲ್ಲ ಈಗಲಾದರೂ ದೇವರ ಕಡೆಗೆ ತಿರುಗಿಕೊಳ್ಳಿ ಅಂತ ಹೇಳಿ ಆತನು ಬೈತ ಇರುವಂತದ್ದು ಇಲ್ಲಂದ್ರೆ ಪ್ರೀತಿಯಿಂದ ಅವರ ಆ ನೋವನ್ನು ದೇವರ ಆ ನೋವನ್ನು ವ್ಯಕ್ತಪಡಿಸಿರುವಂತದ್ದು ಈ ವಚನ ಭಾಗದಲ್ಲಿ ನಾವು ಗಮನಿಸುತ್ತೇವೆ ಅದಕ್ಕಾಗಿ ಪ್ರಿಯರೇ ದೇವರು ಇವತ್ತು ಕೂಡ ನಮ್ಮ ಮಧ್ಯದಲ್ಲಿದ್ದಾನೆ ಆತ್ಮ ಸ್ವರೂಪನಾಗಿರುವಂತ ದೇವರು ವಾಕ್ಯ ಸ್ವರೂಪನಾಗಿರುವಂತ ದೇವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾನೆ ಆಗಿನ ಕಾಲದಲ್ಲಿ ಅದರ ಮಧ್ಯದಲ್ಲಿ ನೆಲೆಗೊಂಡಿರುವಂತ ಯೆಹೋವನು ನ್ಯಾಯ ಸ್ವರೂಪನು ಬೆಳಗ್ಗೆ ಅವರಿಗೆ ನ್ಯಾಯವನ್ನು ಪ್ರಕಟಿಸ್ತಾ ಬಂದಿದ್ದಾನೆ ಇವತ್ತು ನಮ್ಮ ಮಧ್ಯದಲ್ಲಿ ಕೂಡ ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನಿರ್ತೇನೆ ಅಂತೇಳಿ ವಾಗ್ದಾನ ಮಾಡಿದ್ದಾನೆ ಯುಗೋ ಯುಗದ ಸಮಾಪ್ತಿವರೆಗೂ ನಾನು ನಿಮ್ಮ ಸಂಗಡ ಇರ್ತೇನೆ ಅಂತೇಳಿ ದೇವರು ವಾಗ್ದಾನ ಮಾಡಿದ್ದಾನೆ ಇವತ್ತು ಆತನು ವಾಕ್ಯ ಸ್ವರೂಪನಾಗಿ ಆತ್ಮ ಸ್ವರೂಪನಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡುತ್ತಾ ಅನುದಿನವು ನಮಗೆ ಬೇಕಾಗಿರುವಂತಹ ವಾಕ್ಯಗಳನ್ನು ಅನುದಿನವು ನಮ್ಮ ಜೀವನಕ್ಕೆ ಬೇಕಾಗಿರುವ ತನ್ನ ಸತ್ಯಗಳನ್ನು ಆತ ತಿಳಿಪಡಿಸ್ತಾ ಇದ್ದಾನೆ ನಾವು ಕಿವಿ ಕೊಟ್ಟು ಆ ವಾಕ್ಯದ ಪ್ರಕಾರವಾಗಿ ನಡೆಯಬೇಕಂತ ಹೇಳಿ ದೇವರು ನಮಗೆ ಈ ಮಾತುಗಳಿಂದ ಆತ ತಿಳಿಪಡಿಸ್ತಾ ಇದ್ದಾನೆ ನೋಡಿ ಒಂದು ಮಾತು ನಾವು ಓದಿಕೊಳ್ಳೋಣ ಪ್ರಕಟಣೆ ಗ್ರಂಥದಲ್ಲಿ ಪ್ರಕಟಣೆ ಗ್ರಂಥ 1:13 ನೋಡಿ ಯೇಸು ಸ್ವಾಮಿ ಎಲ್ಲಿದ್ದಾನೆ ಅಂತ ನಾವು ನೋಡುವಾಗ 13 ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನು ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಕುಮಾರನಂತೆ ಇರುವವನನ್ನು ಕಂಡೆನು ಮನುಷ್ಯ ಕುಮಾರನ ಎಲ್ಲಿದ್ದಾನೆ ಆ ದೀಪಸ್ತಂಭಗಳ ಮಧ್ಯದಲ್ಲಿ ದೀಪಸ್ತಂಭಗಳು ಅಂದ್ರೆ ಸಭೆಗಳಿಗೆ ಹೋಲಿಸಿ ಮಾತಾಡಿದ್ದು ಸಭೆಗಳು ಅಂದ್ರೆ ಇವತ್ತು ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಸಭೆಗಳ ಮಧ್ಯದಲ್ಲಿ ಇದ್ದುಕೊಂಡು ತನ್ನ ವಾಕ್ಯವನ್ನು ಪ್ರತಿ ದಿನವೂ ನಮಗೆ ಪ್ರಕಟಿಸ್ತಾ ಇದ್ದಾನೆ ಪ್ರತಿದಿನ ಆತನು ನಮಗೆ ಪ್ರಕಟಿಸ್ತಾ ಇದ್ದಾನೆ ಅಂತ ಹೇಳಿ ಸಭೆಗಳ ಮಧ್ಯದಲ್ಲಿ ಆತನು ಸಂಚಾರ ಮಾಡ್ತಿದ್ದಾನೆ ಸಭೆಗಳಿಗೆ ಬೇಕಾಗಿರುವಂತ ಸಂದೇಶವನ್ನು ಆತನು ತಿಳಿಪಡಿಸ್ತಾ ಇದ್ದಾನೆ ಕಿವಿಗೊಡುವಂತವರು ನಾವಾಗಿರಬೇಕು ಆ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸುವಂತವರಾಗಿರ್ಬೇಕಂತ ಹೇಳಿ ಈ ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ ಅದೇ ರೀತಿಯಾಗಿ 2 ಮೊದಲನೇ ವಚನದಲ್ಲಿ ಆ ಮಧ್ಯಭಾಗದ ನಾವು ಓದ್ತಾ ಇದ್ದೆ ನೋಡಿ ಏಳು ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾತನು ಹೇಳುವುದೇನೆಂದ್ರೆ 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ಇವತ್ತು ಸಭೆ ಅಂದ್ರೆ ನಾವೇ ನಮ್ಮ ಮಧ್ಯದಲ್ಲಿ ಆತನು ಸಂಚಾರ ಮಾಡ್ತಾ ಇದ್ದ ಆತನು ತಿರುಗಾಡ್ತಾ ಇದ್ದಾನೆ ಏನ್ ಮಾಡ್ತಾ ಇದ್ದಾನೆ ಆತನು ತಿರುಗಾಡುತ್ತಾ 2:23 ವಾಕ್ಯ ನೋಡಿ ಆತನ ಏನ್ ಮಾಡ್ತಾ ಇದ್ದಾನೆ ಯೇಸು ಕರ್ತನು 2:23 ವಚನದಲ್ಲಿ ಅವಳ ವಾಕ್ಯವನ್ನು ಆ ಮಕ್ಕಳನ್ನು ಕೊಂದೇ ಕೊಳ್ಳುವೆನೆಂದು ಕೊಲ್ಲುವೆನು ಆಗ ನಾನು ಮನುಷ್ಯರ ಅಂತರಿಂದ್ರಿಯವನ್ನು ಹೃದಯವನ್ನು ಪರಿಶೋಧಿಸುವವನಾಗಿದ್ದೇನೆಂಬುದು ಎಲ್ಲ ಸಭೆಗಳಿಗೆ ಗೊತ್ತಾಗುವುದು ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ಕೊಡುವೆನು ಸಭೆಗಳ ಮಧ್ಯದಲ್ಲಿ ತಿರುಗಾಡುವಂತ ಕರ್ತನು ಏನ್ ಮಾಡ್ತಾ ಇದ್ದಾನೆ ಪ್ರತಿಯೊಬ್ಬನ ಮನುಷ್ಯರ ಅಂತರಿಂದ್ರಿಯವನ್ನು ಮನುಷ್ಯರ ಹೃದಯವನ್ನು ಆತನು ಪರೀಕ್ಷಿಸುವವನಾಗಿದ್ದಾನೆ ಆತನ ಸಭೆಗಳ ಮಧ್ಯದಲ್ಲಿ ಯಾಕೆ ಸಂಚಾರ ಮಾಡ್ತಾ ಇದ್ದಾನಂದ್ರೆ ಒಂದು ಆತನು ತನ್ನ ವಾಕ್ಯವನ್ನು ಪ್ರಕಟಿಸ್ತಾ ಇದ್ದಾನೆ ತನ್ನ ಸತ್ಯವನ್ನು ತಿಳಿಪಡಿಸ್ತಾ ಇದ್ದಾನೆ ಮತ್ತೆ ಅದೇ ರೀತಿಯಾಗಿ ಪ್ರತಿಫಲವನ್ನು ಕೊಡುವುದಕ್ಕಾಗಿ ಯಾರು ಕೇಳಿಸಿಕೊಂಡು ನಡೀತಾ ಇದ್ದಾರೋ ಯಾರು ವಾಕ್ಯದ ಪ್ರಕಾರವಾಗಿ ಜೀವಿಸ್ತಾ ಇದೆ ಅಂತ ಹೇಳಿ ಅವರಿಗೆ ಪ್ರತಿಫಲವನ್ನು ಕೊಡುವುದಕ್ಕಾಗಿ ಅಂತರಿಂದ್ರಿಯಗಳನ್ನು ಪರೀಕ್ಷಿಸುತ್ತಾ ಹೃದಯಗಳನ್ನು ಪರೀಕ್ಷಿಸುತ್ತಾ ಆತನು ನಮ್ಮ ಮಧ್ಯದಲ್ಲಿ ತಿರುಗಾಡುತ್ತಾನೆ ಆಗಿನ ಕಾಲದಲ್ಲಿ ಇಸ್ರಾಯೇಲಿನ ಮಧ್ಯದಲ್ಲಿ ಕೂಡ ಆತ ನ್ಯಾಯ ಸ್ವರೂಪನಾಗಿ ಪ್ರತಿದಿನವೂ ಅವರು ತಪ್ಪಿ ಹೋಗಬಾರದು ಅವರು ಕೆಟ್ಟು ಹೋಗಬಾರದು ಅಂತ ಹೇಳಿ ಪ್ರತಿದಿನವೂ ತನ್ನ ವಾಕ್ಯವನ್ನು ಅವರಿಗೆ ಪ್ರಕಟಿಸ್ತಾ ಬಂದಿದ್ದಾನೆ ಆದ್ರೆ ಅವರೇನು ಮಾಡಿದ್ದಾರೆ ಆ ವಾಕ್ಯಕ್ಕೆ ಕಿವಿಗೊಡದೆ ಅವರ ಅಕ್ರಮದ ಜೀವನವನ್ನು ಬಿಡದೆ ದೇವರ ದೃಷ್ಟಿನಲ್ಲಿ ಅವರು ದ್ರೋಹಿಗಳಾಗಿ ನಾಚಿಗೇಡಿಯ ಜನಾಂಗದವರಾಗಿ ಅವರು ಕರೆಯಲ್ಪಟ್ಟಿದ್ದಾರೆ ಇವತ್ತು ನಮ್ಮನ್ನು ಆ ರೀತಿಯಾಗಿ ಕರೆಯಬಾರದಂದ್ರೆ ನಮ್ಮ ಮಧ್ಯದಲ್ಲಿ ಸಂಚಾರ ಮಾಡುವಂತ ಕರ್ತನು ಸಭೆಗಳ ಮಧ್ಯದಲ್ಲಿ ಸಂಚಾರ ಮಾಡುವಂತ ಕರ್ತನ ಮಾತುಗಳನ್ನು ನಾವು ಕೇಳಿಸಿಕೊಳ್ಳೋಣ ಆತನ ಆಂತರ್ಯವನ್ನು ತಿಳಿದಂತ ದೇವರು ಹೃದಯಗಳನ್ನು ಪರಿಶೋಧಿಸಿ ಆತನು ಪ್ರತಿಫಲವನ್ನು ಕೊಡುವಂತ ದೇವರಾಗಿ ಅದಕ್ಕಾಗಿ ಪ್ರಿಯರೇ ದೇವರು ಕೊಡುವಂತ ಸತ್ಯೋಪದೇಶಕ್ಕೆ ನಾವು ವಿಧೇಯರಾಗಿ ಅದನ್ನು ಕೈಕೊಂಡು ನಾವು ನಡೆಯಿರಿ ಆಗ ನಾಳೆ ದೇವರು ಬಂದಾಗ ಬಲ ನಂಬಿಕಸ್ಥನಾದಂತ ಆಗಲು ನನ್ನ ಮಗನೇ ನನ್ನ ಹತ್ರ ಬಾ ಅಂತೇಳಿ ಅದನ್ನು ಕರೆಯುತ್ತಾನೆ ಈ ರೀತಿಯಾಗಿ ಸಂಬೋಧನೆ ಮಾಡುವುದಿಲ್ಲ ಈ ರೀತಿಯಾಗಿ ನಮ್ಮ ವಿಷಯದಲ್ಲಿ ಅದನ್ನು ಕರೆಯುವುದಿಲ್ಲ ಅದಕ್ಕಾಗಿ ಆ ಸತ್ಯೋಪದೇಶಕ್ಕೆ ಪ್ರತಿದಿನವೂ ದೇವರು ಕೊಡುವಂತ ಸತ್ಯೋಪದೇಶಕ್ಕೆ ನಾವು ಕಿವಿಗೊಡಬೇಕಂತ ಹೇಳಿ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ ನೋಡಿ ಯಾಕೋಬನು ಬರೆದ ಪತ್ರಿಕೆ 1 22 ವಚನದಲ್ಲಿ ಯಾಕೋಬನು ಹೇಳ್ತಾ ಇದ್ದಾನೆ 1:22
ಆ ವಚನದಲ್ಲಿ ವಾಕ್ಯದ ಪ್ರಕಾರ ನಡೆಯುವವರಾಗಿರಿ ಅಂತೆ. ವಾಕ್ಯದ ಪ್ರಕಾರ ನಾವು ನಡಿ, ಯಾಕಂದ್ರೆ ಪ್ರತಿದಿನವೂ ದೇವರ ವಾಕ್ಯವು ನಮ್ಗೆ ಪ್ರಕಟಿಸಲ್ಪಡ್ತಾರೆ. ಈಗ ಜೂಮ್ ಬಂದಾಗ ಪ್ರತಿ ರಾತ್ರಿ ದೇವರ ವಾಕ್ಯವು ನಮ್ಗೆ ಪ್ರಕಟಿಸಲ್ಪಡ್ತಾರೆ. ಅದಕ್ಕಾಗಿ ನಾವೇನ್ ಮಾಡೋ, ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವು ಮೋಸಗೊಳಿಸಿಕೊಳ್ಳಬೇಡಿ. ಬರೀ ಕೇಳುವವರು ಮಾತ್ರವೇ ಆಗಿದ್ದು ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. ಅದಕ್ಕಾಗಿ ನಾವು ಕೇಳಿಸಿಕೊಳ್ಳುವಂತ ವಾಕ್ಯದ ಪ್ರಕಾರ ನಾವು ನಡೆಯಬೇಕು ಅಂತೇಳಿ ಈ ವಾಕ್ಯ ಭಾಗದಿಂದ ನಾವು ಗಮನಿಸ್ತೇವೆ. ಪೇತನ ಪತ್ರಿಕೆಯಲ್ಲಿ ಕೂಡ 1:22 ಸತ್ಯೋಪದೇಶಕ್ಕೆ ನೀವು ವಿಧೇಯರಾಗಿದ್ದು ಅಂತೇಳಿ ನಾವು ನೋಡ್ತೇವೆ. 1:22 ಮೊದಲನೇ ಪೇತನ ಪತ್ರಿಕೆ, ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡಿದ್ದರಿಂದ. ನಾವು ದೇವರು ಕೊಡುವಂತಹ ಸತ್ಯೋಪದೇಶಕ್ಕೆ ನಾವು ವಿಧೇಯರಾಗಬೇಕು. ಆ ವಾಕ್ಯದಿಂದ ನಮ್ಮ ಆತ್ಮಗಳನ್ನು, ನಮ್ಮ ಹೃದಯಗಳನ್ನು ನಾವು ಶುದ್ಧಿ ಮಾಡಿಕೊಳ್ಳುವಾಗ ನಾಳೆ ದೇವರು ಬರುವಂತ ಸಮಯದಲ್ಲಿ ನಮ್ಮನ್ನು ಆತನು ಮೆಚ್ಚಿಕೊಳ್ಳುತ್ತಾನೆ. ನಮ್ಮನ್ನು ಮರ್ಯಾದೆಯಿಂದ ಒಳ್ಳೆ ಸಂಭಾಷಣೆ ನಮ್ಮೊಂದಿಗೆ ಆತನು ಮಾತಾಡುವಂತವನಾಗಿ, ಅದಕ್ಕಾಗಿ ಪ್ರೇರೇ ನಮ್ಮ ಮಧ್ಯದಲ್ಲಿ ಸಂಚರಿಸುವಂತ ಯೇಸು ಕ್ರಿಸ್ತನ ಮಾತುಗಳನ್ನು ನಾವು ಕೇಳಿಸಿಕೊಳ್ಳೋಣ. ಈಗ ಜಫನನ ಪ್ರವಾದ ಗ್ರಂಥದಲ್ಲಿ ದೇವರು ಅವರನ್ನು ಯಾವ ರೀತಿ ಕರೀತಿದ್ದಾನೆ, ನಾಚಿಗೇಡಿಯ ಜನಾಂಗದವರೇ ತೀರ್ಪು ಫಲಿಸುವುದರೊಳಗಾಗಿ ನೀವು ಕೂಡಿ ಬನ್ನಿ, ಸೇರಿ ಬನ್ನಿ, ಕೂಡಿ ಬನ್ನಿ ಅಂತೇಳಿ 2 ಆತನು ಆ ಪದವನ್ನು ಉಪಯೋಗಿಸಿರುವಂತ ನಾವು, ಅಂದ್ರೆ ಇಲ್ಲಿ ಆತನ ಒಂದು ಪ್ರೀತಿಯನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇ ವಾಕ್ಯದಲ್ಲಿ ಆತನ ಒಂದು ರೀತಿಯಾಗಿ ಅಸಹ್ಯಕರವಾಗಿ, ಇಲ್ಲಾಂದ್ರೆ ಆತನ ಒಂದು ಕೋಪ ಇಲ್ಲ ಆತನ ದುಃಖವನ್ನು ವ್ಯಕ್ತಪಡಿಸಿದ್ರು ಕೂಡ ಆತನ ಏನ್ ಮಾಡ್ತಾ ಇದ್ದಾನೆ, ನೀವು ಸೇರಿ ಬನ್ನಿರಿ, ನೀವು ಕೂಡಿಕೊಳ್ಳ್ರಿ, ಯಹೋವನನ್ನು ಹುಡುಕಿರಂತೇಳಿ ಆತನ ಅವ್ರಿಗೆ ಕೊಡುವಂತ ಒಂದು ಆಹ್ವಾನ, ಪ್ರೀತಿಯಿಂದ ಅವ್ರಿಗೆ ಕೊಡುವಂತ ಒಂದು ಆಹ್ವಾನವನ್ನು ನಾವು ನೋಡ್ತಾ ಇದ್ದೇವೆ. ಯಾವಾಗ ಬರಬೇಕು, ಅದು ಇಂಪಾರ್ಟೆಂಟ್ ಆದಂತ ವಿಷಯ. ಯಾವಾಗ ಬರಬೇಕು, ನಮಗೆ ಇಷ್ಟ ಬಂದಾಗಲ್ಲ, ನಮಗೆ ಮನಸ್ಸು ಬಂದಾಗಲ್ಲ. ಅಲ್ಲಿ ದೇವರು ಕೆಲವೊಂದು ವಿಷಯಗಳನ್ನ ಹೇಳಿ, 4 ಹೇಳಿದ್ದಾನೆ. ಯಾವಾಗ, ತೀರ್ಪು ಫಲಿಸುವುದರೊಳಗಾಗಿ ನೀವು ಕೂಡಿ ಬರಬೇಕು. ಯಹೋವನ ಉಗ್ರ ಕೋಪವು ನಿಮ್ಮ ಮೇಲೆ ಬರುವುದಕ್ಕಿಂತ ಮುಂಚೆ ನೀವು ಬರಬೇಕು. ಯಹೋವನ ಸಿಟ್ಟಿನ ದಿನವು ನಿಮ್ಮನ್ನು ಮುಟ್ಟುವುದಕ್ಕಿಂತ ಮೊದಲು ನೀವು ಬರಬೇಕು. 2 ಕಾಲವು ಯಾವ ರೀತಿಯಾಗಿದೆ, ಕಾಲವು ಒಟ್ಟಿನಂತೆ ಆರಿ ಹೋಗ್ತಾ ಇದೆ. ಅಂದ್ರೆ ಸಮಯವು ಇರುವಾಗ, ಸಮಯ ಇಲ್ಲದೆ ಸಮಯವು ಕಳೆದುಕೊಂಡಲ್ಲ, ಸಮಯ ಇರುವಾಗ ನಾವು ಸೇರಿ ಬರಬೇಕು ಅಂತೇಳಿ, ನಾವು ಕೂಡಿ ಬರಬೇಕಂತೇಳಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಇಸ್ರಾಯೇಲಿರನ್ನು, ಇಲ್ಲ ಯಹೂದ್ಯ ಜನಾಂಗದವರನ್ನು ಆತನು ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದಾನೆ. ಆ ಶಿಕ್ಷಣ ದಿನ ಬರುವುದಕ್ಕಿಂತ ಮುಂಚೆ ನೀವು ಕೂಡಿಕೊಳ್ಳ್ರಿ, ನೀವು ಸೇರಿ ಬರ್ರಿ, ಯಹೋವನನ್ನು ಹುಡುಕಿರಿ, ಸದ್ಧರ್ಮವನ್ನು ಅನುಸರಿಸಿರಿ, ದೈನ್ಯವನ್ನು ಹೊಂದಿಕೊಳ್ಳ್ರಿ ಅಂತೇಳಿ ಆತನು ಪ್ರೀತಿಯಿಂದ ಅವರಿಗೆ ಒಂದು ಆಹ್ವಾನವನ್ನು ಕೊಡ್ತಾ ಇದ್ದಾನೆ. ಯಾವಾಗ, ಸಮಯವು ಹೋಗುವುದಕ್ಕಿಂತ ಮುಂಚಿತವಾಗಿ. ಸಮಯ ಯಾವ ರೀತಿಯಾಗಿದೆ, ಕಾಲವು ಕೊಟ್ಟಿನಂತೆ ಆರಿ ಹೋಗ್ತಾ ಇದೆ. ಸಮಯವು ಸ್ಥಿರವಾಗಿರುವುದಿಲ್ಲ, ಸಮಯವು ಗತಿಸಿ ಹೋಗ್ತಾ ಇದೆ. ಇವತ್ತಿದ್ದಂತ ಸಮಯ ನಾಳೆ ನಮಗೆ ಸಿಗುವುದಿಲ್ಲ. ಅದಕ್ಕಾಗಿ ಪ್ರಿಯರೇ, ಸಮಯವು ಇರುವಾಗಲೇ ದೇವರು ಕೊಟ್ಟಂತ ಅವಕಾಶವನ್ನು ನಾವು ಉಪಯೋಗಿಸಿಕೊಳ್ಳಬೇಕು. ದೇವರು ಕೊಟ್ಟಂತ ಅವಕಾಶವನ್ನು ನಾವು ಉಪಯೋಗಿಸಿಕೊಳ್ಳದೆ ನಾವು ಸಮಯವನ್ನು ಕಳೆದುಕೊಂಡ್ರೆ ಅದರಿಂದ ಎಷ್ಟೋ ನಷ್ಟವಿದೆ, ಅದರಿಂದ ಎಷ್ಟೋ ದುಃಖ ಪಡಬೇಕಾದಂತ ಅವಶ್ಯಕತೆ ಇದೆ. ಒಬ್ಬ ಭಕ್ತನ ಬಗ್ಗೆ, ಒಬ್ಬ ವ್ಯಕ್ತಿ ಬಗ್ಗೆ ನಾನು ನಿಮ್ಮ ಮುಂದೆ ತಿಳಿಸಿ ನಾನು ವಾಕ್ಯ ಬರುತ್ತೇನೆ ನೋಡಿ. ಒಬ್ಬ ವ್ಯಕ್ತಿ ತನ್ನ ಅವಕಾಶವನ್ನು ಕಳೆದುಕೊಂಡು ಅಂತ ಏನ್ ಮಾಡಿದ್ದಾನಂತೇಳಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 12 17 ನಾನು ಓದ್ತಾ ಇದ್ದೇನೆ. ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರು, ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ಇಲ್ಲಿ ಏಷಾವನ ಬಗ್ಗೆ ನಾವು ನೋಡ್ತೇವೆ. ಏಷಾವನು ಆ ಜ್ಯೇಷ್ಠತ್ವವನ್ನು ಅವನು ಕಳೆದುಕೊಂಡು ಅವನು ನೋಡಿ ಅನಂತರದಲ್ಲಿ ಅದನ್ನು ಹೊಂದಿಕೊಳ್ಳಬೇಕಂತೇಳಿ ಎಷ್ಟೋ ಪ್ರಯತ್ನ ಮಾಡಿದ್ದಾನೆ. ಮತ್ತೊಂದು ಪ್ರಯತ್ನ ಮಾಡಿದ್ದಾನೆ, ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವುದಕ್ಕೆ ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡನು, ಆದರೆ ಯಾವ ಪ್ರಯೋಜನವೂ ಇಲ್ಲದೆ ಹೋಯಿತು. ಅವನು ಸಮಯವನ್ನು ಕಳೆದುಕೊಂಡಿದ್ದಾನೆ, ಅವಕಾಶವನ್ನು ಕಳೆದುಕೊಂಡಿದ್ದಾನೆ. ಆಮೇಲೆ ಎಷ್ಟೋ ಅದನ್ನು ಪಡ್ಕೊಳ್ಬೇಕಂತೇಳಿ ಆತನು ಕಣ್ಣೀರು ಸುರಿಸಿದ್ದಾನೆ, ಅದಕ್ಕಾಗಿ ಎಷ್ಟೋ ಪ್ರಯತ್ನ ಮಾಡಿದ್ದಾನೆ. ಅದರಲ್ಲಿ ಹೇಳ್ತೇನೆ ನೋಡಿ, ನಡೆದಿದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ, ಇನ್ನು ಮಾರ್ಗವಿಲ್ಲ, ಡಿಕ್ಲೇರ್ ಆಗ್ಬಿಟ್ಟಿದೆ. ಅದಕ್ಕಾಗಿ ಇವತ್ತು ನಮ್ಮ ಜೀವನದಲ್ಲಿ ಕೂಡ ದೇವರು ನಮಗೆ ಅವಕಾಶಗಳನ್ನು ಕೊಡುವಾಗ ಆ ಅವಕಾಶಗಳನ್ನ ಉಪಯೋಗಿಸಿಕೊಂಡು
ना देवर हत्र बरबे इवत बर्तने नाले बर्तने इन मुंदे बरोण इन मुंदे माड़ोण अंद्रे नाले नमग आगुद नाले नमगिद अदे एपिएससी पत्रिका ऐदने अध्याय ना ओद्तीवल दिन के समय इवे अदन सद्विनियोग पड़को नाले नाले ऐन आते नम देवर कोवकाश इले नोर प्रीत करीता तीर्प फल बंदी कालूट आरी हा सेरी बंद अंत प्रीत वाक्य भाग गमन यशवन आमले प्रयत्न आदर अदन बाध्यवाद साध्यवे अदान प्रिय देवर कोवकाश ना उपयोगता आवकाश ना देवर बलिए बद्रे आशीर्वाद नमें वाक्य भाग गमन इवर यू आ तीर्प फलगे बर समय नम कई समय गति हे नो योगन पुस्तक मतलब योगन ग्रंथदे समय यहाँ योगन ग्रंथ ऐने अध्याय योगन हेल्त नो दिवस मग्गद लालेगिंत वेगवागि निरीक्षे इल्लदे कळेदु होगुत्तवे एले नन्न जीववु गाळियंतिदे अंतलु नन्न कण्णु इन्नु सुखवन्नु काणुवुदिल्लवेंतलु नेनपु माडिको योगन तिळिसु नन्न दिवसगळु याव रीतियागिदे मग्गद लालेगिंत वेगवागि अदु निरीक्षे इल्लदे कळेदु होगुत्तदे अदक्कागि नाळे एनु संभविसुत्तदे नमगे गोत्तिल्ल देवर इवत अवकाश को देवर मातु नमें तिलीपड़ता इवत ना आतन विधेयर आगे आ सत्योपदेश के ना विधेयर नम आत्म शुद्धि माड़े नमेंगे एस्टो प्रयोजन एस्टो नमेंगे मेलू सुख उंटली वाक्य भाग गमस्तर अद नम दिन अेगवा निरीक्ष अल हाँ ಒಂಬತ್ತನೇ ಅಧ್ಯಾಯ ನೋಡಿ ಯೋಬನ ಹೇಳ್ತಾ ಇದ್ದಾನೆ ಯೋಬನ ಗ್ರಂಥದಲ್ಲಿ ಒಂಬತ್ತನೇ ಅಧ್ಯಾಯ 25ನೇ ವಚನ 9:25 ರಲ್ಲಿ ಕೂಡ ನನ್ನ ದಿನಗಳು ಅಂಚ್ಯವನಿಗಿಂತ ಶೀಘ್ರವಾಗಿರುತ್ತವೆ ಯಾವ ಸುಖವನ್ನು ಕಾಣದೆ ಓಡಿ ಹೋಗುತ್ತವೆ ಬೆಂಡಿನ ದೋಣಿಗಳು ದಾಟಿ ಹೋಗುವಂತೆಯೂ ಅದ್ದು ತನ್ನ ಬೇಟೆಯ ಮೇಲೆ ಎಗರುವಂತೆಯೂ ವೇಗವಾಗಿ ಗತಿಸಿ ಹೋಗುತ್ತವೆ ನೋಡಿ ದಿನಗಳು ಎಷ್ಟು ವೇಗವಾಗಿ ಗತಿಸಿ ಹೋಗ್ತಾ ಇದ್ದಾರೆ ಯೋಬನು ಕೊಡ್ತಿ ವೇಗವಾಗಿ ಗತಿಸಿ ಹೋಗ್ತಾರೆ ಅದಕ್ಕಾಗಿ ಇನ್ನೂ ದಿನಗಳು ಇದಾವೆ ಇನ್ನು ಮುಂದೆ ಮಾಡೋಣ ಇನ್ನು ಮುಂದೆ ಹೋಗೋಣ ಅಂತ ಹೇಳಿ ನಾವು ಅದನ್ನು ತಾತ್ಸಾರ ಮಾಡುವಾಗ ನಾಳೆ ಏನು ಸಂಭವಿಸುತ್ತದೋ ನಮಗೆ ಗೊತ್ತಿಲ್ಲ ದೇವರು ಕೊಟ್ಟಂತ ಅವಕಾಶದಲ್ಲಿ ಆ ದಿನವು ಬರುವುದಕ್ಕಿಂತ ಮುಂಚಿತವಾಗಿ ಆ ದೇವರ ಉಗ್ರತೆ ಆ ದೇವರ ಕೋಪ ನಮ್ಮ ಮೇಲೆ ಬರುವುದಕ್ಕಿಂತ ಮುಂಚಿತವಾಗಿ ದೇವರು ಕೊಡುವಂತ ಅವಕಾಶಗಳನ್ನು ನಾವು ಉಪಯೋಗಿಸಿಕೊಳ್ಳಬೇಕಂತ ಹೇಳಿ ಈ ವಾಕ್ಯ ಭಾಗದಿಂದ ನಾವು ಗಮನಿಸುತ್ತೇವೆ ನೋಡಿ ಯಾಕೋಬನ ಪತ್ರಿಕೆಯಲ್ಲಿ ಆ ಮಾತು ತಿಳಿಸ್ತಾನೆ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಇಲ್ಲ 4ನೇ ಅಧ್ಯಾಯ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ ಓದ್ತಾ ಇದ್ದೇನೆ ನಿಮ್ಮ ಜೀವವು ಜೀವಮಾನವು ಎಂತದ್ದು ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಅಭಿಯಂತಿರುತ್ತೀರಿ ಆದದ್ರಿಂದ ನೀವು ಅಂತ ಮಾತನ್ನು ಬಿಟ್ಟು ದೇವರ ಸಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನು ಮಾಡುವೆವು ಎಂದು ಹೇಳಬೇಕು ಮತ್ತು ಒಂದೇ 13ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ ನಾಳೆ ಏನಾಗುವುದೋ ನಿಮಗೆ ತಿಳಿಯದು ಅಲ್ಲಿ ಕೆಲವು ಜನರು ಏನು ಮಾಡ್ತಾ ಇದ್ದಾರೆ ಇವತ್ತು ನಾಳೆ ಒಂದು ಪಟ್ಟಣಕ್ಕೆ ಹೋಗಿ ಒಂದು ವರ್ಷವಿದ್ದು ಸಂಪಾದನೆ ಮಾಡಿ ಲಾಭವನ್ನು ಸಂಪಾದಿಸಿಕೊಳ್ಳುತ್ತೇವೆ ಬನ್ನಿರಿ ಅಂತ ಹೇಳಿ ಮಾತಾಡಿಕೊಳ್ಳುವಂತ ಜನರೊಂದಿಗೆ ಆತ ಮಾತಾಡ್ತಾರೆ ನಾಳೆ ಏನಾಗುತ್ತೋ ನಿಮಗೆ ಗೊತ್ತಿಲ್ಲ ನಿಮ್ಮ ಜೀವಮಾನವ ಎಂತದ್ದು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವಂತ ಹಬಿಗೆ ಸಮಾನ ಅದಕ್ಕಾಗಿ ಪ್ರಿಯರೇ ದೇವರು ನಮಗೆ ಯಾವಾಗ ಅವಕಾಶವನ್ನು ಕೊಟ್ಟಿದ್ದಾನೋ ಯಾವ ಸಮಯವನ್ನು ಕೊಟ್ಟಿದ್ದಾನೋ ನಾವು ಅದನ್ನು ಉಪಯೋಗಿಸಿಕೊಳ್ಳಬೇಕು ಸಮಯ ಹೋದರೆ ಪ್ರಯೋಜನವಿಲ್ಲ ಯೇಸುವನ್ನ ಎಷ್ಟೇ ಕಣ್ಣೀರು ಸುರಿಸಿದ್ರು ಕೂಡ ಪ್ರಯೋಜನವಿಲ್ಲ ಪ್ರಿಯರೇ ಈ ಭೂಲೋಕದಲ್ಲಿ ಇರುವಾಗ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಬರುವುದಕ್ಕೆ ಮುಂಚಿತವಾಗಿ ನಾವು ಶುದ್ಧರಾಗಿ ಆತನ ಮುಂದೆ ಕಾಣಿಸಿಕೊಳ್ಳುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅದು ದಾಟಿ ಹೋದರೆ ಆಮೇಲೆ ನಾವೆಷ್ಟೇ ಗೋಳಾಡಿದ್ರು ಕೂಡ ನಾವೆಷ್ಟೇ ಪ್ರಯಾಸ ಪಟ್ಟರು ಕೂಡ ಆ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ಪ್ರಿಯರೇ ಇಲ್ಲಿ ಆತನು ಹೇಳುವಂತ ಮಾತು
ಆ ತೀರ್ಪು ಫಲಿಸುವುದರೊಳಗಾಗಿ ನೀವು ಬನ್ನಿರಿ, ಯಹೋವನ ಕೋಪವು ನಿಮ್ಮ ಮೇಲೆ ಬರುವುದಕ್ಕಿಂತ ಮುಂಚೆ ನೀವು ಬನ್ನಿರಿ ಅಂತಿದೆ. ಮತ್ತೊಂದು ಭಾಷೆಯ ಮಾತಿದೆ, ವಿಧಿ ನಿರ್ಣಯವು ಆಗುವುದಕ್ಕಿಂತ ಮುಂಚಿತವಾಗಿ, ವಿಧಿ ನಿರ್ಣಯ ಆದ ಮೇಲೆ ನೀವೇನು ಮಾಡ್ಲಿಕ್ಕೆ ಆಗುವುದು? ದೇವರು ಒಂದು ವಿಧಿ ನಿರ್ಣಯವನ್ನು ಮಾಡಿಟ್ಟಿದ್ದಾನೆ, ಆ ನಿರ್ಣಯ ಆಗುವುದಕ್ಕಿಂತ ಮುಂಚಿತವಾಗಿ ನೀವು ಕೂಡಿ ಬರಬೇಕು ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಪ್ರೇರಿ ಕಳೆದ ದಿನಗಳಲ್ಲಿ ಜೀವಿಸ್ತಿರುತ್ತೆ ನಾವು. ಯಾವಾಗ ನಮ್ಮ ಕರ್ತನಾಗಿಂತ ಯೇಸು ಕ್ರಿಸ್ತನ ಬರ್ತಾನೆ ಗೊತ್ತಿಲ್ಲ, ಯಾವಾಗ ನಮ್ಮ ಜೀವವು ಆರಿ ಹೋಗ್ತದೋ ಕೂಡ ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ದೇವರು ಕೊಟ್ಟಂತ ಅವಕಾಶ ಈ ಸಮಯದಲ್ಲಿ ಈ ದಿನದಲ್ಲಿ ನಾವು ದೇವರ ದೃಷ್ಟಿಯಲ್ಲಿ ಯೋಗ್ಯರಾಗಿ ಕಾಣಿಸ್ಕೊಳ್ಳಬೇಕು. ಆತನ ಹೃದಯಗಳನ್ನು ಅಂತರಂದ್ರಿಯಗಳನ್ನು ಪರಿಶೋಧಿಸುತ್ತಾ ಆತ ನಮ್ಮ ಮುಂದೆ ತಿರುಗಾಡ್ತಾ ಇದ್ದ. ಹಾಗಾಗಿ ದೇವರ ವಾಕ್ಯಕ್ಕೆ ಆ ಸತ್ಯೋಪದೇಶಕ್ಕೆ ನಾವು ಕಿವಿಗೊಟ್ಟು ನಾವು ದೇವರ ಇಷ್ಟವಾದಂತಹ ಮಾರ್ಗದಲ್ಲಿ ನಾವು ನಡೆಯುವಾಗ ದೇವರು ನಮಗೆ ಆತ ಸಹಾಯ ಮಾಡ್ತಾನೆ. ಅದಕ್ಕಾಗಿ ಪ್ರೇರೆ ಆತನ ವಿಧಿ ನಿರ್ಣಯವು ಆಗುವುದಕ್ಕಿಂತ ಮುಂಚಿತವಾಗಿ ನಾವು ಸೇರಿ ಬರಬೇಕು, ಕೂರಿಕೊಂಡು ಬರಬೇಕಂತೇಳಿ ಈ ಜಫನನ ಗ್ರಂಥದಿಂದ ನಾವು ಗಮನಿಸ್ತೇವೆ. ಅದು ಬಂದ ಮೇಲೆ ಯಾರು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ನೋಡಿ, ಆತನ ಕೋಪ ಎಷ್ಟು ತೀವ್ರವಾಗಿರ್ತದೋ ನಾವು ವಾಕ್ಯ ಭಾಗದಲ್ಲಿ ನಾವು ನೋಡ್ಕೊಳ್ಳೋಣ. ಆ ನಹೂಮನ ಗ್ರಂಥದಲ್ಲಿ ಒಂದು ಮಾತಿದೆ, ನಹೂಮನ ಗ್ರಂಥ ಆ ಹಿಂದೆ ಬಂದಾಗ ಮೂರನೇ ಗ್ರಂಥ, ನಹೂಮನ ಗ್ರಂಥ ಒಂದನೇ ಅಧ್ಯಾಯ ಆರನೇ ವಚನ, ಅದು ಬಂದ ಮೇಲೆ ಯಾರು ಏನ್ ಮಾಡ್ಲಿಕ್ಕೆ ಆಗುವುದಿಲ್ಲ, ಅದು ಬರುವುದಕ್ಕಿಂತ ಮುಂಚಿತವಾಗಿ ನಾವು ಎಚ್ಚರಿಕೆಯಿಂದ ನಾವು ಜೀವಿಸಬೇಕು. ನೋಡಿ ಆರನೇ ವಚನದಲ್ಲಿ ನಹೂಮನ ಗ್ರಂಥ ಒಂದನೇ ಅಧ್ಯಾಯ ಆರನೇ ವಚನದಲ್ಲಿ, ಆತನ ಸಿಟ್ಟಿಗೆ ಯಾರು ತಡೆದ, ಆತನ ಸಿಟ್ಟಿಗೆ ಯಾರು ತಡೆದಾರು, ಆತನ ರೋಷಾಗ್ನಿಗೆ ಯಾರು ನಿಂತಾರು, ಆತನ ರೌದ್ರವು ಜ್ವಾಲಾ ಪ್ರವಾಹದಂತೆ ಅರಿಯುತ್ತದೆ, ಬಂಡೆಗಳು ಆತನಿಂದ ಕೆಡವಲು ಪಡುತ್ತವೆ. ನಿಜವಾಗಲೂ ಆತನ ಸಿಟ್ಟಿನ ಮುಂದೆ, ಆತನ ಉಗ್ರತೆ ಮುಂದೆ, ಆತನ ರೋಷಾಗ್ನಿ ಮುಂದೆ ಯಾರು ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಅದು ಬರುವುದಕ್ಕಿಂತ ಮುಂಚಿತವಾಗಿ ನೀವು ಬರಬೇಕು. ಅದು ಬಂದ ಮೇಲೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಇಲ್ಲಿ ಭಕ್ತರ ಜೀವನ ಮೂಲಕವಾಗಿ ವಾಕ್ಯಗಳ ಮೂಲಕವಾಗಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಬೇರೆ ಅವರಿಗೆ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾನೆ. ಅವರಿಗೆ ಶಿಕ್ಷೆ ಯಾವುದು? ಬಾಬೇಲು ದೇಶಕ್ಕೆ, ಬಾಬೇಲು ಅರಸನು ಬರುವುದಕ್ಕಿಂತ ಮುಂಚಿತವಾಗಿ ನೀವು ಕೂಡಿಕೊಳ್ಳಿರಿ, ನನ್ನನ್ನು ಹುಡುಕಿರಂತೇಳಿ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾನೆ. ಇವತ್ತು ನಮಗೆ ಕೂಡ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಯಾವಾಗ ಬರ್ತಾನೋ ಗೊತ್ತಿಲ್ಲ, ಆತನು ಬಂದು ಹೋದ ಮೇಲೆ ಭಯಂಕರವಂತ ಶ್ರಮೆಗಳ ಕಾಲ, ಯಹೋವನ ಯೇಸು ಕ್ರಿಸ್ತನ ಉಗ್ರತ ದಿನವು ಪ್ರಾರಂಭವಾಗ್ಲಿಕ್ಕಿದೆ, 7 ವರ್ಷದ ಸಂಕಟ ಕಾಲ ಪ್ರಾರಂಭವಾಗ್ಲಿಕ್ಕಿದೆ. ಅದು ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವು ಕ್ರಮಪಡಿಸಿಕೊಂಡು ನಾವು ಯೋಗ್ಯರಾಗಿ ನಾವು ಜೀವಿಸಬೇಕಂತೇಳಿ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಒಂದು ಮಾತನ್ನ ಓದ್ಕೊಂಡು ನೋಡಿ, ಓದಿಕೊಂಡು ನಾವು ಮುಗಿಸ್ಕೊಳ್ತೇವೆ. ಆ ಪ್ರಕಟಣೆ ಗ್ರಂಥ ಆರನೇ ಅಧ್ಯಾಯ, ಆ ಸಿಟ್ಟಿನ ದಿನ ಎಷ್ಟು ಭಯಂಕರವಾಗಿರ್ತದೋ ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. ಪ್ರಕಟಣೆ ಗ್ರಂಥ ಆರನೇ ಅಧ್ಯಾಯ 15ನೇ ವಚನ ನಾವು ಓದ್ತಾ ಇದ್ದೀವಿ ನೋಡಿ. ಇದಲ್ಲದೆ ಭೂರಾಜರು, ಪ್ರಭುಗಳು, ಸಹಸ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲ ದಾಸರು, ಸ್ವತಂತ್ರರು, ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ನಮ್ಮನ್ನು ಮರೆ ಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಯಾದ ಆತನ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿರಿ. ಅವರ ಕೋಪವು ಕಾಣಿಸುವ ಮಹಾದಿನ ಬಂದಿದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳುವರು. ನೋಡಿ ಇಲ್ಲಿ ಯೇಸು ಕ್ರಿಸ್ತನ ಆ ಉಗ್ರತ ದಿನವು, ಆ ಯಜ್ಞದ ಕುರಿಯಾದ ಆತನ ಕೋಪದ ಮುಂದೆ ಯಾರು ನಿಲ್ಲಿಕ್ಕೆ ಸಾಧ್ಯವಿಲ್ಲ. ಇವರೆಲ್ಲರೂ ಕೂಡ ಆ ಬಂಡೆಗಳಲ್ಲಿ ಗುಹೆಗಳಲ್ಲಿ ಹೋಗಿ ಅಡಗಿಕೊಂಡು ಹೇಳ್ತಾರೆ, ನೀವು ನಮ್ಮ ಮೇಲೆ ಬಿದ್ದು ನಮ್ಮನ್ನು ಮರೆ ಮಾಡಿರಿ, ಆ ಕೋಪದ ದಿನದಲ್ಲಿ ನಾವು ನಿಲ್ಲಿಕ್ಕೆ ಆಗುವುದಿಲ್ಲ, ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತೇಳಿ ಅವರು ಹೇಳುವಂಥದ್ದು ಇಲ್ಲಿ ನಾ ಗಮನಿಸ್ತೇನೆ. ಜಪಾನಿನ ಮುಖ್ಯ ಉದ್ದೇಶವೇನು? ನೀವು ಕೂಡಿಕೊಂಡು ನನ್ನನ್ನು ಹಿಂಬಾಲಿಸ್ರಿ, ಇಲ್ಲ ನನ್ನನ್ನು ಹುಡುಕಿರಿ, ನಾನೇನ್ ಮಾಡ್ತೇನೆ ಆ ದಿನದಲ್ಲಿ ನಿಮ್ಮನ್ನು ಮರೆ ಮಾಡ್ತೇನಂತ. ಪ್ರೇರೆ ಆ ದಿನದಲ್ಲಿ ನಾವು ಮರೆ ಆಗ್ಬೇಕಂದ್ರೆ, ಆ ದಿನದಲ್ಲಿ ನಾವು ತಪ್ಪಿಸಿಕೊಂಡು ನಾವು ದೇವರ ಒಂದು ಸುಖ ಸಂತೋಷದಲ್ಲಿ ಆಶೀರ್ವಾದದಲ್ಲಿ ನಾವು ಪಾಲುಗಾರರಾಗಬೇಕಂದ್ರೆ ಆ ದಿನ ಬರುವುದಕ್ಕಿಂತ ಮುಂಚಿತವಾಗಿ, ಅದು ಬಂದ ಮೇಲೆ ಯಾರು ಕೂಡ ಅದ್ರ ಮುಂದೆ ನಿಲ್ಲಿಕ್ಕೆ ಶಕ್ತರಿಲ್ಲ, ಯಾರು ನಿಲ್ಲಿಕ್ಕೂ ಸಾಧ್ಯವಿಲ್ಲ, ಅಷ್ಟು ಭಯಂಕರವಂತ ಸಂಕಟ ಕಾಲ ಈ ಭೂಲೋಕದಲ್ಲಿ ಬರಲಿಕ್ಕಿದೆ. ಅದಕ್ಕಾಗಿ ಪ್ರೇರೆ ಆ ದಿನವು ಬರುವುದರೊಳಗಾಗಿ ನಾವು ದೇವರ ಕಡೆಗೆ ತಿರುಗಿಕೊಂಡು, ಒಂದು ವೇಳೆ ರಕ್ಷಣೆ ಹೊಂದಿದವರಾಗಿದ್ದರೆ ನಮ್ಮ ಪ್ರವರ್ತನೆ ಸರಿಪಡಿಸಿಕೊಳ್ಳೋಣ, ನಮ್ಮ ಅಂತರಂಗವನ್ನು ಸರಿಪಡಿಸಿಕೊಂಡು ದೇವರ ಮುಂದೆ ಯೋಗ್ಯರಾಗಿ ನಾವು ಕಾಲಿಸಿಕೊಳ್ಳೋಣ. ಒಂದು ವೇಳೆ ರಕ್ಷಣೆ ಹೊಂದದೇ ಇದ್ದರೆ ಪ್ರೇರೆ ಮತ್ತೊಂದು ಅವಕಾಶ ಸಿಗುವುದಿಲ್ವೇನು? ಆಗ ದೇವರ ಅವಕಾಶವನ್ನು ಕೊಟ್ಟಾಗಲೇ ನಾವು ಅದನ್ನು ಅನುಸರಿಸಿ ಅದನ್ನು ಅನ್ವಯಿಸಿಕೊಂಡು ಅದನ್ನು ಅವಕಾಶವನ್ನು ಉಪಯೋಗಿಸಿಕೊಂಡು ಆ ದೇವರ ಕೋಪದಿಂದ ನಾವು ತಪ್ಪಿಸಿಕೊಳ್ಬೇಕಂತೇಳಿ
ಈ ವಾಕ್ಯ ಭಾಗದಲ್ಲಿ ನಾ ಗಮನಿಸ್ತೇವೆ. ಸಭೆಗೆ ದೇವರು ಒಂದು ದೊಡ್ಡ ವಾಗ್ದಾನವನ್ನು ಕೊಟ್ಟಿದೆ. ಸಭೆಯನ್ನು ಏನ್ ಮಾಡ್ತಾ ಇದ್ದಾನೆ, ಆ ಸಂಕಟ ಕಾಲದಲ್ಲಿ ತಪ್ಪಿಸಿದ್ದಾನೆ. ಮೂರನೇದೇ ಹತ್ತನೇ ವಚನದಲ್ಲಿ ನಾವು ಕಾಪಾಡ್ತೀನಿ ಅಂತ ಹೇಳಿ ನೋಡಿ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಯಾರು ಸಭೆಯಾಗಿರ್ತಾರೋ, ಯಾರು ಆತನ ಸಹನ ವಾಕ್ಯವನ್ನು ಕಾಪಾಡಿಕೊಂಡು ಅದರ ಪ್ರಕಾರವಾಗಿ ಜೀವಿಸ್ತಾ ಇರ್ತಾರೋ ಅವರನ್ನು ಏನ್ ಮಾಡ್ತಾ ಇದ್ದಾನೆ, ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಬರುವಂತ ಆ ಕೋಪದಿಂದ ಆ ಶೋಧನೆ ಸಮಯದಲ್ಲಿ ಏನ್ ಮಾಡ್ತಾನೆ, ನಮ್ಮನ್ನು ತಪ್ಪಿಸಿ ಆತನೊಂದಿಗೆ ನಮ್ಮನ್ನು ಮರೆ ಮಾಡಿಕೊಳ್ಳುತ್ತೆ. ಒಂದು ವೇಳೆ ಇನ್ನೂ ಸಭೆಯೊಳಗೆ ಸೇರದೇ ಇದ್ದರೆ, ಇನ್ನು ರಕ್ಷಣೆ ಹೊಂದದೆ ಇಷ್ಟ ಬಂದ ಹಾಗೆ ನಾವು ಜೀವಿಸ್ತಾ ಇದ್ರೆ, ಅನುದಿನವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಸ್ವಲ್ಪವೂ ಕೂಡ ಬದಲಾವಣೆ ಇಲ್ಲದೆ ನಾವು ಜೀವಿಸ್ತಾ ಇದ್ರೆ ಆ ಸಿಟ್ಟಿನ ದಿನಕ್ಕೆ ನಾವು ಗುರಿಯಾಗಬೇಕು. ಆ ಸಿಟ್ಟಿನ ದಿನದಲ್ಲಿ ನಾವು ತಪ್ಪಿಸ್ಕೊಳ್ಳಿಕ್ ಆಗುವುದಿಲ್ಲ ಪ್ರೇರೆ. ಅವರು ತಪ್ಪಿಸ್ಕೊಳ್ಳಿಕ್ ಆಗದವರು ಅವರು ಬಾಬೆಲ್ ಸರಿಗೆ ಹೋದರು, ಅದು ಗತಿಸಿ ಹೋಗಿದೆ, ಅದು ನಡೆದು ಹೋಗಿದೆ. ಆದ್ರೆ ಇವತ್ತು ಪ್ರೆಸೆಂಟ್ ಆಗಿರುವಂತ ನಮಗೆ ದೇವರು ಕೂಡ ಒಂದು ಎಚ್ಚರಿಕೆ ಮಾತೇನಂತಂದ್ರೆ, ಆ ದಿನ ಬರುವುದರೊಳಗಾಗಿ ನೀವೇನು ಮಾಡಬೇಕು, ಆತನ ಕಡೆಗೆ ಸೇರಿ ಬಂದಿರಿ, ಆತನ ಹುಡುಕಿರಿ ಅಂತೇಳಿ ವಾಕ್ಯ ಭಾಗದಲ್ಲಿ ನಾ ಗಮನಿಸ್ತೇನೆ. ನೋಡಿ, ಒಂದು ಕೃಪೆಯ ಒಂದು ಮಾತನ್ನ ಓದಿ ನಾನು ಮುಗಿಸ್ತೇನೆ. ಆ ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 13ನೇದಲ್ಲಿ ಒಂದು ಮಾತನ್ನ ಓದ್ಬೇಕು. 19ನೇ ವಚನ ನಾವು ಓದಬೇಕು. ನೋಡಿ, ಅಲ್ಲಿ ಎಷ್ಟು ಭಯಂಕರವಾದ ದಿನಗಳು ಅಲ್ಲಿ ಬರ್ತಾವೋ 19ನೇ ವಚನದಲ್ಲಿ ನಾವು ಓದ್ತೀವಿ. ಆ ದಿನಗಳು ಸಂಕಟ ದಿವಸಗಳಾಗಿರುವುದರಿಂದ ಇದೆಲ್ಲ ಚಳಿಗಾಲದಲ್ಲಿ ಆಗಬಾರದು, ಪ್ರಾರ್ಥನೆ ಮಾಡಿರಿ. ಅಂತ ಸಂಕಟವು ದೇವರು ಮಾಡಿದ ಸೃಷ್ಟಿಯ ಮೊದಲಿಂದು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆ ಆಗುವುದಿಲ್ಲ. ಕರ್ತನ ಆ ದಿನಗಳನ್ನು ಕಡಿಮೆ ಮಾಡಿದ ನರಪ್ರಾಣಿಯಾದರೂ ಉಳಿಯದು ಅಂತ. ಆ ದಿನಗಳ ಆ ಭಯಂಕರತ್ವವನ್ನು ಆತನು ತಿಳಿಯಪಡಿಸಿದ್ದಾನೆ. ಆ ಕೃಪೆಯ ವಿಷಯ ಏನಂತಂದ್ರೆ 23ನೇ ವಾಕ್ಯ ನೋಡಿ, 23ನೇ ವಾಕ್ಯ, ನೀವಂತೂ ನೋಡಿಕೊಳ್ಳಿರಿ, ನಿಮಗೆ ಎಲ್ಲವನ್ನು ಮುಂದಾಗಿ ಹೇಳಿದ್ದೇನೆ, ನಿಮಗೆ ಎಲ್ಲವನ್ನು ತಿಳಿಸಿದ್ದೇನೆ. ನೋಡಿ, ದೇವರ ಒಂದು ಪ್ರೀತಿ ನಿಮಗೆ ಮುಂದೆ ನಡೀಲಿಕ್ಕಿದೆ, ಯಾವ ರೀತಿಯ ಸಂಕಟ ಕಾಲವಿರ್ಲಿಕ್ಕಿದೆ, ಅದೆಷ್ಟು ಭಯಂಕರವಾಗಿದೆ, ನಾನು ನಿಮಗೆ ಮುಂಚಿತವಾಗಿ ಹೇಳಿದ್ದೇನೆ, ನೀವು ನೋಡಿಕೊಳ್ಳಿ. ನಿಮ್ಮ ಪರಿಸ್ಥಿತಿ, ನಿಮ್ಮ ಸ್ಥಿತಿ, ನಿಮ್ಮ ಜೀವನ ಯಾವ ರೀತಿಯೋ ನೀವು ನೋಡಿಕೊಳ್ಳ್ರಿ ಅಂತೇಳಿ ಮುಂಚಿತವಾಗಿ ದೇವರ ವಾಕ್ಯದಿಂದ ನಮಗೆ ಅದಕ್ಕಾಗಿ ಪ್ರೇರೆ. ಆ ದಿನವು ಬರುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನ ಪರೀಕ್ಷಿಸಿಕೊಳ್ಳೋಣ. ಇಲ್ಲೊಂದು ಮಾತಿದೆ, ನಾವು ದೇಹವನ್ನು ಬಿಡುವುದಕ್ಕಿಂತ ಮುಂಚಿತವಾಗಿ, ಒಂದು ವೇಳೆ ಇನ್ನು ದೇಹದಲ್ಲಿ ಜೀವ ಇರುವಾಗಲೇ ದೇವರು ಕೊಡುವಂತ ಶ್ರೇಷ್ಠವಾದ ಆಶೀರ್ವಾದವನ್ನು ಅವಕಾಶವನ್ನು ನಾವು ಉಪಯೋಗಿಸಿಕೊಳ್ಬೇಕು. ಇಸ್ರಾಯೇಲ್ ಜನಾಂಗದವರಿಗೆ ಪ್ರೀತಿನ ಅವಕಾಶವನ್ನು ಕೊಟ್ಟನು, ಅವರು ಅದನ್ನು ಕರೆದುಕೊಂಡ್ರು. ಇವತ್ತು ವಾಕ್ಯ ಸ್ವರೂಪರಾಗಿರುವ ದೇವರು ಅನುದಿನವು ನಮಗೆ ತನ್ನ ವಾಕ್ಯಗಳನ್ನು ಪ್ರಕಟಿಸುತ್ತಾ ಅನುದಿನವು ಅವಕಾಶವನ್ನು ಕೊಡ್ತಾ ಇದ್ದಾನೆ. ಅದನ್ನು ನಾವು ಕರೆದುಕೊಳ್ಳದೆ ಅದನ್ನು ಉಪಯೋಗಿಸಿಕೊಂಡು ಆ ಶ್ರಮಗಳ ಕಾಲ ತಪ್ಪಿಸಿಕೊಂಡು ಕರ್ತನಂತ ಯೇಸು ಕ್ರಿಸ್ತನೊಂದಿಗೆ ನಾವು ಆ ಔತಣದಲ್ಲಿ ಪಾಲ್ಗೊಳ್ಳಬೇಕಂತ ನೀವು ತಿಳಿಯಪಡಿಸುತ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಉಳಿದಿರುವಂತ ವಿಷಯಗಳನ್ನು ನಾವು ಮುಂದೆ ಆಲೋಚನೆ ಮಾಡೋಣ. ಅವಕಾಶ ಕೊಟ್ಟಂತ ಸೇವೆ ವಂದನೆಗಳು ತಿಳಿಸುತ್ತಾ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದಗಳು ತಿಳಿಸ್ತೇನೆ. ಎಲ್ಲರೂ ಧನ್ಯವಾದ.